ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕಳೆದ 15 ದಿನಗಳ ರಾಜ್ಯದ ರಾಜಕೀಯದ ಹೈಡ್ರಾಮಕ್ಕೆ ಬೇಸತ್ತ ನಾಗರಿಕರು ನಗರಾದ್ಯಂತ ಸಂಚರಿಸಿ ಕಳೆದ 15 ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ಹೈಡ್ರಾಮದ ಬಗ್ಗೆ ಶಿರಾ ನಾಗರಿಕರನ್ನು ಶ್ರೀ ಟಿವಿ ಸಂದರ್ಶಿಸಿ ಅಭಿಪ್ರಾಯ ಪಡೆಯಿತು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಹೇಳಿ? ಇದ್ರ ಬಗ್ಗೆ ಏನು ಅನ್ಸಲ್ಲ ಸರ್. ಜನ ನಮ್ಮನ್ನು ತಿರಸ್ಕರಿಸಿದ್ದಾರೆ, ಬೇಡ ಅಂತೇಳಿ, ಈ ಪಕ್ಷಗಳು ಬೇಡ ಅಂತೇಳಿ ಬಿ ಜೆ ಪಿಗೆಲ್ಲ ಮತ ಕೊಟ್ಟಿದ್ದಾರೆ. ಬಿ ಜೆ ಪಿಗಳು ಸಾಕಷ್ಟು ಸೀಟ್ಗಳು ಬಂದಿದ್ದಾವೆ. ಜನ ಬೇಡ ಅಂದಮೇಲೆ ಇವರು ಅಲ್ಲಿ ಇರ್ತಕ್ಕಂಥದ್ದೇನು ನಮಗೇನು ಸೂಕ್ತ ಅಲ್ಲ ಸರ್. ಇವರಲ್ಲಿ ಇರ್ತಕ್ಕಂಥ ಸರಿ ಇಲ್ಲ. ಇವರು ಇಮ್ಮಿಡಿಯೇಟಾಗಿ ಅದ್ರ ಬಗ್ಗೆ ಏನೈತೆ ಮಾಹಿತಿ ತೊಗೊಂಡು ಕುಮಾರಸ್ವಾಮಿಗಳು ರಾಜೀನಾಮೆ ಕೊಟ್ಟು ಗಂಭೀರವಾಗಿರ್ತಕ್ಕಂಥದ್ದು ಕಲಿಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಅವರು ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ ಅನ್ನೋ ರೀತಿ ಸರ್ ಅವ್ರು ಏನೇನ ಮಾಡ್ಕೊಂಡು ಅದು ವೈಯಕ್ತಿಕ ಅವ್ರದ್ದು, ಆ ವಿಚಾರ ನಮಗೆ ಬೇಕಿಲ್ಲ. ಜನ ಬೇಡ ಅಂದಮೇಲೆ ಈಗ ಬಿ ಜೆ ಪಿ ಇಷ್ಟು ಸೀಟ್ ಬಂದಿದ ಮೇಲೆ ಅವರು ಯಾಕೆ ಅಲ್ಲಿರಬೇಕು ಅಂತ ನಮ್ಮೊಂದು ಅಭಿಪ್ರಾಯ ಸರ್. ಯಾಕೆ ಜನ ಬೇಡ ಅಂದಮೇಲೆ ಅವ್ರು ಇರಬಾರ್ದು ಅಲ್ಲಿ. ಅದಕ್ಕೋಸ್ಕರ ಅವ್ರು ಏನು ಮಾಡಬೇಕು, ನೇರವಾಗಿ ರಾಜೀನಾಮೆ ಕೊಡೋದು, ನೇರವ ಮಾಡಿ ಬೇರೆಯವ್ರಿಗೆ ರಾಜಕೀಯ ಮಾಡೋಕ್ಕೆ ಬಿಟ್ಟುಕೊಟ್ಟು ನೋಡಬೇಕು ಅವ್ರು ಹೆಂಗೆ ಮಾಡ್ತಾರೆ ಅಂತ. ಇವರು ಅದು ಬಿಟ್ಟುಬಿಟ್ಟು ಇವರು ಸುಮ್ಮನೆ ಬಹುಮತ ತೋರಿಸ್ತೀನಿ ಬಹುಮತ ತೋರಿಸ್ತೀನಿ ಅಂತೇಳಿ ಬರೇ ದಿನ ತೆಳುತ್ತಾ ಇದ್ದಾರೆ ಹೊರತು ಏನೂ ಕೆಲಸ ಆಗ್ತಾಯಿಲ್ಲ. ಸ್ಟೇಟ್ಗೆ ಭಾಳ ಅನ್ಯಾಯ ಆಗ್ತಾಯಿದೆ, ಕೆಲಸಗಳು ನಡೀತಾ ಇಲ್ಲ, ಎಲ್ಲ ಆಫೀಸ್ಗಳಿಗೆ ವರ್ಕ್ಗಳು ಪೆಂಡಿಂಗ್ ಆಗ್ತಾಯಿದೆ. ಸುಮ್ಮನೆ ಈ ರಾಜಕೀಯ ಜನ ನೋಡಿ ಬೇಸತ್ತು ಬಿಟ್ಟಿದ್ದಾರೆ ಸರ್. ಸರ್ ಈಗ ಏನಾಗಿದೆ ಅಂದರೆ, ಈಗ ರಾಜ್ಯಪಾಲ ಸುರೇಶ್ ಅಂತೇಳಿ ಇಲ್ಲ ಡಿ ಟಿ ಡಿ ಸಿ ಕೊರಿಯರ್ನವರು, ಈಗ ರಾಜ್ಯಪಾಲರು ನಿಮಗೆ ಸರ್ಕಾರಕ್ಕೆ ವಿಶ್ವಾಸ ಮತ ಇಲ್ಲ, ನೀವು ಪ್ರಮುಖವಾದ ನಿರ್ಧಾರಗಳು ಯಾವುದೂ ತೊಗೋಬೇಡ್ರಿ ಅಂತ ಅವ್ರಿಗೆ ಆಲ್ರೆಡಿ ಪತ್ರ ಕಳಿಸಿದ್ದಾರೆ. ಆದರೆ ಏನು ಮಾಡಿ ಸರ್ಕಾರ ರೇವಣ್ಣವರು ಅವ್ರ ಇಲಾಖೆಯಲ್ಲಿ 700 ಟ್ರಾನ್ಸ್ಫರು ಪ್ರಮೋಷನ್ ಕೊಟ್ಟಿದ್ದಾರೆ. ಮೊನ್ನೆ ಏನು ಮಾಡಿದ್ದಾರೆ, ಈಗ 400 ಪೋಸ್ಟಿಂಗ್ಸು ಅರಣ್ಯ ಇಲಾಖೆಯಲ್ಲಿ ಆಗಿದೆ. ಆಮೇಲೆ ತುಮಕೂರು ಡಿ ಸಿ ಸಿ ಬ್ಯಾಂಕ್ನ ಸೂಪರ್ ಸೀಡ್ ಮಾಡಿದ್ದಾರೆ. ಇವ್ರಿಗೆ ಸರ್ಕಾರಕ್ಕೆ ವಿಶ್ವಾಸ ಮತ ಇಲ್ಲ, ಇವ್ರ ಬಹುಮತ ಇಲ್ಲ ಅಂದರೆ ಪ್ರಮುಖ ನಿರ್ಧಾರಗಳು ಯಾವ ಥರ ತಾಂತಾರೆ? ಆಮೇಲೆ ಇವ್ರು ಹೇಳ್ತಾರೆ ಕುದುರೆ ವ್ಯಾಪಾರ ಅಂತಾರೆ. ಆಮಿಷಕ್ಕೆ ಒಳಗಾಗಿದ್ದಾರೆ ಅಂತ ಹೆಂಗೆ ಒಳಗಾಗಿದ್ದಾರೆ ಆಮಿಷಕ್ಕೆ? 3 ಸಚಿವರೇ, ಎಮ್ ಟಿ ಬಿ ನಾಗರ ವಸತಿ ಖಾತೆ ಸಚಿವರು, ಶಂಕರ್ ಅವರು ಮತ್ತು ನಾಗೇಶ್ವರ ಇತ್ತೀಚೆಗೆ ಸಚಿವರಾದಂಥವ್ರು, ಅವರೇ ನಿಮ್ಮ ಬೇಡ, ನಮ್ಮ ಸರ್ಕಾರನೇ ಬೇಡ ಅಂತ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎಮ್ ಎಲ್ ಎಗೂ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಇವ್ರ ಸರ್ಕಾರ ಯಾವ ಥರ ನಡೆಸ್ತಾ ಇದ್ದಾರೆ ಅಂತ ಎಲ್ಲರ ಗಮನಕ್ಕೆ ಬರ್ತಾ ಇದೆ. ಇಲ್ಲಿ ಯಾವುದು ಕುದುರೆ ವ್ಯಾಪಾರ ಇಲ್ಲ, ಏನೂ ಇಲ್ಲ. ಈಗ ಇತ್ತೀಚೆಗೆ ನಿನ್ನೆ ಬೇರೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಮುಂಬೈನಿಂದ. ಅವ್ರು ಹೇಳ್ತಿರೋದು ನಾವು ಯಾವುದು ಆಮೇಶಕ್ಕೆ ಒಳಗಾಗಿಲ್ಲ, ನಾವು ಮತ್ತೆ ಬೆಂಗಳೂರಿಗೆ ಬರೋದಿಲ್ಲ, ವಿಶ್ವಾಸ ಮತಕ್ಕೆ ನಾವು ಹಾಜರಾಗಲ್ಲ, ನಮಗೆ ಈ ಸರ್ಕಾರ ಹೋದರೆ ಸಾಕು, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಆಡಳಿತ ನಡೀತಾ ಇದೆ. ಈಗಾಗಲೇ 1 ವರ್ಷ 2 ತಿಂಗಳಾಗಿದೆ ಸರ್ಕಾರ ನಡೆದು, ಆದ್ದರಿಂದ ಏನು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಈಗ ಸಾಲ ಮನ್ನಾ ಅಂತ ಘೋಷಣೆ ಮಾಡಿದ್ದಾರೆ, ಆದರೆ 759 ರೈತರು ಮೃತರಾಗಿದ್ದಾರೆ, ಆದ್ದರಿಂದ ಆತ್ಮಹತ್ಯೆಗೆ ಶರಣಾಗಿದೆ. ಆದ್ದರಿಂದ ಈ ಸರ್ಕಾರದಲ್ಲಿ ಯಾರಿಗೂ ಜನಗಳಿಗೆ ವಿಶ್ವಾಸ ಇಲ್ಲ. ಇವರು ವಿಶ್ವಾಸ ಮತ ತೋರಿಸ್ಬೇಕು, ಬಹುಮತ ಸಾಬೀತು ಮಾಡಿದ್ರೆ ಸಂತೋಷ, ಇಲ್ಲ ಸಾಬೀತು ಮಾಡಲಿಲ್ಲ ರಾಜೀನಾಮೆ ಕೊಟ್ಟು ಹೋಗ್ಬೇಕಿಲ್ಲ ಅಂದರೆ ಸರ್ಕಾರಕ್ಕೆ ವಿಧಾನಸೌಧದಲ್ಲೇ ಸೋಲಾಗುತ್ತೆ. ಇವ್ರು ಒಪ್ಕೊಂಡು ವಿಶ್ವಾಸ ಮತಕ್ಕೆ ಹೋದರೆ ಇವ್ರಿಗಿನ್ನೂ ವೋಟ್ ಬ್ಯಾಂಕ್ ಜಾಸ್ತಿ ಆಗುತ್ತಿಲ್ಲ, ಇನ್ನೂ ವೋಟ್ ಇವರು ಕಡಿಮೆ ಆಗುತ್ತೆ. ಇಷ್ಟು ಹೇಳ್ತೀನಿ ಅಷ್ಟೇ. ಸರ್, ಈಗ ಈ ಬೇರೆ ಪಕ್ಷದವ್ರನ್ನ ಅವ್ರಿಗೆ ಬಹುಮತ ಬೇಕು ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಡಿಸಿ ದುಡ್ಡು ಅಧಿಕಾರ ಆಮಿಷ ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಈಗ ಯಾರು ಆ ಥರ ಮಾಡಿಲ್ವಲ್ಲ, ಯಾಕೆಂದರೆ ಈ ಘಟನೆಗಳು ಯಾವುದೂ ಕಾಣ್ತಾ ಇಲ್ಲ. ಯಾಕೆಂದರೆ ಈ ರಮೇಶ್ ಜಾರಕಿಹೊಳಿ ಅವ್ರ ಘಟನೆಯಿಂದ ಸ್ಟಾರ್ಟ್ ಆಗಿ ಅವಲೇ 8-9 ನಡೀತಾ ಇದೆ. ಅವ್ರದ್ದು ಅಲ್ಲಿ ಹೆಬ್ಬಾಳ್ಕವರು ಅವ್ರ ವಿಷಯವಾಗಿ ನಡೆದು ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಅದು ಬಿಟ್ಟು ಆದ ನಂತರ ಈಗ ಜನತಾ ದಳದ ಎಮ್ ಎಲ್ ಎವರೇ ಇವರು ಗೋಪಾಲಯ್ಯನವರು, ಅವ್ರೇ ಬೇಡ ನಮಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾವ್ರೆ. ಅವರು ನಮ್ಗೆ ಯಾವುದೇ ಆಮಿಷಕ್ಕೊಳಗಾಗಿಲ್ಲ ಅಂತ. ಜೊತೆಗೆ ಎಮ್ ಟಿ ಬಿ ನಾಗರ ದೊಡ್ಡ ಶ್ರೀಮಂತರವರು, ಅಂಥವರು ಸಚಿವರಾಗಿದ್ದಾರೆ, ಅವರು ಆಸ್ತಿ ಘೋಷಣೆ ಮಾಡ್ಕೊಂಡು 1000 ಕೋಟಿ, ಅಂಥವ್ರು ನಮಗೆ ಬೇಡ ಈ ಸರ್ಕಾರದ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ. ಭೈರತಿ ಬಸವರಾಜ್ ಅವರು, ಅವರು ಭಾಳ ಅನುಕೂಲ ಆಗಿದೆ, ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮುನಿರತ್ನ ಅವರು, ಅವ್ರು ದೊಡ್ಡ ಪ್ರೊಡ್ಯೂಸರು ಕಾಂಟ್ರಾಕ್ಟ್ರು, ಅಂಥವ್ರು ಯಾವುದೇ ಆಮಿಷಕ್ಕೆ ಒಳಗಾಗ್ತಾರೆ ಅಂತ ಸುಳ್ಳು. ಅವ್ರು ಯಾವುದು ಆಮಿಷಕ್ಕೆ ಒಳಗಾಗಿಲ್ಲ, ಏನೂ ಇಲ್ಲ. ಸರ್ಕಾರದ ವಿರುದ್ಧ ಬಂಡಾಯ ಎದ್ಬಿಟ್ಟು ಹೊರಗಡೆ ಬಂದಿದೆ, ಬೇಡ ಸರ್ಕಾರ ಆಡಳಿತ ನಡೆಸ್ತಾ ಇಲ್ಲ, ನಾವು ಈ ಸರ್ಕಾರದ ಪರವಾಗಿ ಇದ್ದಷ್ಟು ನಮಗೆ ಮತ ಬ್ಯಾಂಕು ಹೋಗುತ್ತೆ, ಮತ್ತೆ ನಾವು ಚುನಾವಣೆಗೆ ಹೋದರೆ ನಾವು ಗೆಲ್ಲೋದಿಲ್ಲ ಅಂತ ಆ ನಿರ್ಧಾರ ತಗೊಂಡು ಅವರು ಹೊರಗಡೆ ಬಂದಿದ್ದಾರೆ ಅಷ್ಟೇ. ಮೇ ಸರಿ ಸರ್, ತಮ್ಮ ಹೆಸರು? ಮಧುಸೂದನ್ ಅಂತೇಳಿ. ಹಾಂ ಸರ್, ಈಗ ಇತ್ತೀಚೆಗೆ ಕಳೆದ 15 ದಿನದಿಂದ ಒಂದು ರಾಜಕೀಯ ಹೈಡ್ರಾಮಾ ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನಂತೇಳಿ? ಸಾರ್ವಜನಿಕ ಅಭಿಪ್ರಾಯ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಮ ಅಭಿಪ್ರಾಯ ಹೇಳಿ. ಅಭಿಪ್ರಾಯ ಅಂದರೆ ಇವರು ರಾಜಕೀಯ ವ್ಯಕ್ತಿಗಳು ಇವರು ರಾಜಕೀಯ ಮಾಡ್ತಾ ಇದ್ದಾರಾ,
ಜನಸೇವೆ ಮಾಡ್ತಾ ಇದಾರೆ ಅಂತ ಜನಕ್ಕೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದ್ರೆ ಇವರು ರೆಸಾರ್ಟ್ಗಳಲ್ಲಿ ಓಡ್ಕೊಂಡು ಐಷಾರಾಮಿ ಜೀವನ ಮಾಡಿಕೊಂಡು ಜೀವನ ಮಾಡ್ತಾ ಇದಾರೆ ಬಿಟ್ಬಿಟ್ರೆ ಜನಗಳ ಬಗ್ಗೆ ಇವ್ರಿಗೆ ಗಮನ ಇಲ್ಲ. ಮತ್ತೆ ಹಿಂದೆ ಏನಾಗಿತ್ತು ಅಂದ್ರೆ ಒಂದ್ಸತಿ ರಾಜೀನಾಮೆ ಅಂತ ಕೊಟ್ಬಿಟ್ರೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡೋರು. ಇವತ್ತು ಜನಗಳಿಗೆ ಗೊತ್ತಾಗ್ತಾ ಇದೆ ಈ ರಾಜೀನಾಮೆ ಅಂದ್ರೆ ಈ ತರನು ತಡಿಬಹುದಾ, ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಬರ್ಬೋದಾ, ಸ್ಪೀಕರಿಂಗ್ ತಡ್ಕೊಂಡು ನಿಂತ್ಕೋಬೋದಾ, ಈಗ ಇದನ್ನ ರಾಜೀನಾಮೆ ಅಂಗೀಕಾರ ಮಾಡೋದನ್ನೇ ಇಷ್ಟು ಟೈಮ್ನ ತಗೋಬೋದಾ ಅಂತ ಜನಗಳಿಗೆ ಈಗ ಗೊತ್ತಾಗ್ತಾ ಇದೆ. ಬಿಟ್ಬಿಟ್ರೆ ಹಿಂದೆ ಇದೆಲ್ಲ ನಡೆದಿರಲಿಲ್ಲ. ಇದು ನೋಡಿದ್ರೆ ಇದು ತೀರಾ ಹೊಲಸ ರಾಜಕೀಯ, ಇದು ದೊಂಬರಾಟ ಅನ್ನೋದಕ್ಕಿಂತ ಕಚಡ. ಇವರು ಈ ರಾಜಕೀಯಕ್ಕೆ ಸೇರ್ಬಿಟ್ಟು ಇಂಥವೆಲ್ಲ ಮಾಡೋದಲ್ಲ ಇವ್ರು. ಅದ್ರ ಬದಲು ಇನ್ನೆಲ್ಲನ ಬೇರೆ ಅದನ್ನ ಅಂದಿಂದ ಆಟಗಳು ಆಡ್ಕೊಂಡು ಕೂತ್ಕೋಬೋದಾಗಿತ್ತು. ಇದು ತೀರಾ ಹೊಲ್ಸಿದ್ದು ರಾಜೀನಾಮೆನ ಕೊಡೋದು ಎಷ್ಟು ಈಸಿ ಇತ್ತು ಅಂದರೆ ಮೊದಲು ಕೊಟ್ಟ ತಕ್ಷಣ ಅಕ್ಸೆಪ್ಟ್ ಆಗ್ಬಿಡೋದು. ಇಷ್ಟು ದಿನ, 4 ದಿನ 5 ದಿನ ಅವ್ರು ಸ್ಪೀಕರಿಗೆ ಕೊಡಲಿಲ್ಲ ಅಂತೇಳೋದು, ಗವರ್ನರಿಗೆ ಕೊಡಲಿಲ್ಲ ಅಂತೇಳೋದು, ಸುಪ್ರೀಂ ಕೋರ್ಟ್ಗೆ ಕೊಡೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂದರೆ ಇದು ಯಾವ ಥರ ರಾಜಕೀಯ ಇದು? ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಈಗ ನಮ್ಮ ಪಕ್ಷದಿಂದ ಆಯ್ಕೆ ಆಗಿರೋನ್ನ ಅವ್ರ ದುಡ್ಡು ಅಧಿಕಾರದ ಬಲದಿಂದ ಕುದುರೆ ವ್ಯಾಪಾರ ನಡೆಸ್ತಾ ಇದ್ದಾರೆ, ಅದು ಪ್ರಜಾಪ್ರಭುತ್ವಕ್ಕೆ ಅಗ್ಗೋಲೆ ಆಗ್ತಾ ಇದೆ. ಅದಕ್ಕೆ ನಾವು ಈ ಥರ ತಡೆ ಹಿಡಿತಾ ಇದೀವಿ, ನ್ಯಾಯ ಸಿಗಲಿ ಅನ್ನೋ ಒಂದು ಇದು ಮಾಡಲ್ಲ. ತಾನ್ ಕಳ್ಳ ಪೊರ್ರ ನಂಬ ಅನ್ನೋ ಕತೆ ಆಗಿದ್ದು. ಇವರೆಲ್ಲ ಕುದುರೆ ರಾಜಕೀಯ ಯಾವತ್ತು ಮಾಡಿಲ್ವಾ? ಹಾಗಾದರೆ ಹಿಂದೆ ಇವರು ಮಾಡಿದ್ದನ್ನು ತೋರಿಸಿದೆ, ಇವಾಗ ಒಬ್ಬರು ಮಾಡಿದ್ದು ಇನ್ನೊಬ್ರು ಮಾಡ್ತಾ ಇದ್ದಾರೆ. ಬಿಟ್ಬಿಟ್ರೆ ಯಾರು ಇದರಲ್ಲೇನು ಸಾಚ ಯಾರೂ ಇಲ್ಲ. ಹಿಂದೇನು ಇವರು ಕುದುರೆ ವ್ಯಾಪಾರ ಅಂದ್ರೆ ಯಾರು ಮಾಡಿದ್ರು? ಹಾಗಾದರೆ ಪ್ರತಿಯೊಬ್ಬರೂ ಮಾಡ್ಕೊಂಬಂದಿರೋದೆ, ಯಾವ ಪಕ್ಷದವರು ಯಾರು ಇದರಲ್ಲಿ ಹೊರತೇನಿಲ್ಲ, ಎಲ್ಲರೂ ಮಾಡ್ಕೊಂಬಂದಿರೋದೇನೇ. ಇನ್ನೊಬ್ಬರ ಮೇಲೆ ಹೇಳ್ಕೊಂಬಿಟ್ಟು ತಾವು ಸಾಚ ಅಂತ ಹೇಳ್ತಾ ಇರೋದು ಭಾರಿ ತಪ್ಪು. ಜನಗಳಲ್ಲಿ ಇವತ್ತು ಆಗ್ತಾ ಇರೋದು ಏನಾದರೆ ರಾಜಕೀಯದವ್ರನ್ನ ಕಂಡ್ರೆ ಎಲ್ಲ ಸಿಕ್ಕಿದ್ರೆ ಮೆಟ್ಟನ ಹೊಡಿಬೇಕು ಅನ್ನಿಸ್ತಾ ಇದ್ ಬಿಟ್ಬಿಟ್ರೆ ಒಳ್ಳೆ ಅಭಿಪ್ರಾಯ ಬರ್ತಾನೆ ಇಲ್ಲ. ಈ ಬೇರೆ ಹಿಂದೆ ಇದ್ರಲ್ಲ ಗೆಂಗಲ್ಲ ಹನುಮಂತಯ್ಯನವರು, ನಿಜಲಿಂಗಪ್ಪ ಅವರು ಅವರೆಲ್ಲ ಇದ್ರಂತಲ್ಲ, ನಾವು ನೋಡಿಲ್ಲ ಅವ್ರ ಬಗ್ಗೆ ಎಷ್ಟು ಗೌರವ ಇದ್ದಿದ್ದು. ಇವತ್ತು ರಾಜಕೀಯ ಅಂದರೆ ಕಚಡ ವ್ಯಕ್ತಿಗಳೇ ರಾಜಕೀಯಕ್ಕೆ ಬರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಒಳ್ಳೆ ವ್ಯಕ್ತಿಗಳು ಯಾರು ರಾಜಕೀಯಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ, ಇಂಥವರೇ ಬರಬೇಕು ರಾಜಕೀಯಕ್ಕೆ ಅನ್ನೋ ಒಂದು ಇದು ಕ್ವಾಲಿಫಿಕೇಷನ್ನು ಈ ಥರ ಕೆಟ್ಟ ನನ್ನ ಮಕ್ಕಳಿಗೇನೆ ಆಗಿದೆ. ಮತ್ತು ಈ ವ್ಯವಸ್ಥೆ ಹೆಂಗೆ ಸರಿ ಇವತ್ತು? ಏನಿಲ್ಲ, ಜನಗಳು ಕಲ್ತಣ್ಣು ಹೊಡಿಬೇಕು ಇವ್ರಿಗೆಲ್ಲ ಅಷ್ಟೇ. ಅಲ್ಲ, ಅವ್ರು ಆರಿಸಿರೋದಲ್ವಾ ಜನಗಳು? ಯಾ, ಮೈನ್ ತಪ್ಪು ಅದನ್ನೇ. ಜನಗಳು ಇಂಥ ವ್ಯಕ್ತಿಗಳನ್ನ ಆರಿಸಿರೋದು ದೊಡ್ಡ ತಪ್ಪು. ಈ ವ್ಯಕ್ತಿಗಳು ಏನು ಮಾಡಿದ್ದಾರೆ ಅಂದರೆ ದುಡ್ಡು ಕೊಟ್ಟು ಗೆದ್ದಿದ್ದಾರೆ. ಅವ್ರು ಮಾಡ್ತಾ ಇರೋದು ಕಾಮನ್, ಅದರಲ್ಲಿ ತಪ್ಪೇನಿಲ್ಲ. ಅವ್ರು ಮಾಡ್ತಿರೋದು ಯಾಕೆಂದರೆ ಅವ್ರು ದುಡ್ಡು ಕೊಟ್ಟು ಗೆದ್ದಿದ್ದೀವಿ, ದುಡ್ಡು ಮಾಡ್ಕೋಬೇಕು ಅಂತಿದ್ದಾರೆ. ಬಿಟ್ಬಿಟ್ರೆ ಬೇರೇನೂ ಇಲ್ಲ ಇಲ್ಲಿ. ಅವರು ಮಾಡ್ತಿರೋದು ರೈಟೇ, ಆದರೆ ತಪ್ಪು ಮಾಡಿರೋದು ಜನಗಳು. ಮೊದಲು ಜನಗಳು ಸರಿ ಹೋಗ್ಬೇಕು. ಜನಗಳು ಸರಿ ಹೋಗ್ದಲ್ಲ ಇವನ್ನ ಜನಗಳು ದ್ವೇಷ ಮಾಡೋದು ಅಂದರೆ ಜನಗಳನ್ನ ಸಮೇತ ಇದು ಹೇಳೋದು ತಪ್ಪಿದೆ. ಜನಗಳು ಸರಿ ಹೋಗೋವರೆಗೂ ವ್ಯವಸ್ಥೆ ಸರಿ ಹೋಗಲ್ಲ, ಸಾಧ್ಯನೇ ಇಲ್ಲ. ಜನಗಳು ದುಡ್ಡು ಕೊಟ್ಟು ದುಡ್ಡಿಸ್ಕೊಂಡು ಎಲ್ಲಿವರೆಗೂ ವೋಟ್ ಮಾಡ್ತಾರೆ ಅಲ್ಲಿವರೆಗೂ ಕೇಳೋ ಅರ್ಹತೆನೇ ಇಲ್ಲ ಇವರಿಗೆ. ಮತ್ತು ಅವ್ರು ಮಾಡ್ತಿರೋದು ಅದೇನೇ, ಪೊಸಿಷನ್ ಬೇಕು, ದುಡ್ಡು ಬೇಕು. ಅವ್ರಿಗೆ ಕೊಡಲಿಲ್ಲ ಪೊಸಿಷನ್ ಅಂತ ಹೇಳ್ಬಿಟ್ಟು ಇವತ್ತು ಆರಿದ್ದಾರೆ. ಬಿಟ್ಬಿಟ್ರೆ ಪೊಸಿಷನ್ ಕೊಟ್ಟಿರೋ ವಾಪಸ್ ಬಂದಿರೋ ಇದೇ ಇಲ್ಲಿ ಇಲ್ಲಿ ನಡೀತಾ ಇರೋದು ಅಷ್ಟೇ. ಕೊಡು ತಗೋ ಅಷ್ಟೇ ಇದು ನಡೀತಾ ಇರೋದು. ಇಲ್ಲಿ ಯಾರೂ ಸಾಚ ಇಲ್ಲ, ಎಲ್ಲರೂ ದುಡ್ಡುಗೋಸ್ಕರ ಸಾಯ್ತಿರೋ ಜನಗಳೇ ಆಗಿದ್ದಾರೆ. ಬಿಟ್ಬಿಟ್ರೆ ಬೇರೆ ಏನು ಇಲ್ಲ ಇಲ್ಲಿ. ಮೇಯ್ನ್ ತಪ್ಪು ಜನಗಳು. ಓಕೆ ಸರ್, ಥ್ಯಾಂಕ್ ಯು ಸರ್. ಕಳೆದ 15 ದಿನದಿಂದ ರಾಜಕೀಯ ಹೈಡ್ರಾಮಾ ನಡೀತಾ ಇದೆ, ಇದ್ರ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸರ್, ತಮ್ಮ ಹೆಸರು? ಕೃಷ್ಣಕುಮಾರ್ ಸರ್. ಸರ್, ಈಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಗೌರ್ಮೆಂಟ್ ಹೋಗ್ಬೇಕು ಸರ್, ಯಾಕಂದರೆ ಇಷ್ಟು ದಿವಸ ದೊಂಬರಾಟ ಆಡಿದ ಸಾಕು ಇವರು. ಇನ್ಮೇಲಾದ್ರೂ ಈ BJP ಸರ್ಕಾರ ಬಂದರೆ ಸೆಂಟ್ರಲಲ್ಲೂ BJP ಇರುತ್ತೆ, ಅಟ್ಲೀಸ್ಟ್ ಕೆಲಸಗಳಾಗ್ತವೆ ಸರ್. ಇವರು ಸಮ್ಮಿಶ್ರ ಸರ್ಕಾರದಾಗೆ ಬರೀ ಕಿತ್ತಾಡಿದ್ದೇ ಆಯಿತು. ಅವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಇವ್ರು ಅಂತಾರೆ, ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತಾರೆ, ಕೆಲವರು DKC ಮುಖ್ಯಮಂತ್ರಿ ಅಂತಾರೆ, ಎಲ್ಲರೂ ಸೇರ್ಕೊಂಡು ರೇವಣ್ಣ ಮುಖ್ಯಮಂತ್ರಿ ಅಂತಾರೆ. ಈ ದರಿದ್ರ ಸರ್ಕಾರ ಹೋಗ್ಬಿಟ್ಟು ನಮಗೆ BJP ಸರ್ಕಾರ ಬಂದರೆ ಅನುಕೂಲ ಆಗುತ್ತೆ ಸರ್. BJP ಸರ್ಕಾರ ಬಂದರೆ ಸೆಂಟ್ರಲಲ್ಲೂ BJP ಇರುತ್ತೆ, ಅಟ್ಲೀಸ್ಟ್ ಅನುದಾನಗಳನ್ನು ತಂದು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಹೇಳ್ತೀವಿ. ಈಗೆಲ್ಲ BJP ಅವರು ಕುದುರೆ ವ್ಯಾಪಾರ ಮಾಡಿದ್ದಾರೆ, 15 ಶಾಸಕರನ್ನು ಕತ್ಕೊಂಡು ಹೋಗಿದ್ದಾರೆ ಅಂತಾರಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಕಗ್ಗೊಲೆ ಆಗಿದೆ ಇದು ಅಂತಾರೆ. ಅದ್ರ ಬಗ್ಗೆ ಸರ್, ಅದಕ್ಕೆ ತನಿಖೆ ಆಗಲಿ, ಅದು ತನಿಖೆ ಆಗಲಿ. ಅದು ಸುಮ್ಮನೆ ಅವ್ರು ತಕೊಂಡು ಹೋಗೋರೆ, ಇವ್ರು ಕರ್ಕೊಂಡು ಹೋಗೋರೆ, ಅವ್ರು ಬೇಜಾರಾಗಿ ಹೋಗಿದಾರ, ಅವರು ಬೇಜಾರಾಗಿ ಹೋಗಿದ್ದಾರೆ, ಸರ್ಕಾರದಿಂದ ಬೇಜಾರಾಗಿ ಹೋಗಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಅವರು ನಮಗೂ ಅವರೇ ಹೇಳಿದ್ದಾರೆ. 15-11 ಜನ ಸರ್ಕಾರ, ಇವರು 13 ಜನ ಶಾಸಕರು ಏನೇನು ಹೇಳಿದ್ದಾರೆ ಅವರು ಹೇಳಿದಾರಲ್ಲ, ನಮಗೂ BJPಗೂ ಸಂಬಂಧ ಇಲ್ಲ ಇದು ಅಂತ ಅವ್ರು ಹೇಳಿದಾರಲ್ಲ, ಅದು ತನಿಖೆ ಆಗಲಿ ಬಿಡ್ರಿ. ತನಿಖೆ ಆದಾಗ ಬೇಕಾದ್ರೆ ಅದು ಯಾರು ಬೇಕಾದ್ರೂ ಅವ್ರು ಶಿಕ್ಷೆ ಅನುಭವಿಸ್ತಾರೆ ಅವರು, ಅಲ್ವಾ ಸರ್? ಅದು ಕುದುರೆ ವ್ಯಾಪಾರ ಆಗೈತೋ ಇಲ್ವೋ ಸುಮ್ಮನೆ ರೂಮರ್ ಮಾಡೋದು ಬೇಡ. ನಮಗೊಟ್ಟಿಗೆ ಈಗ ಸರ್ಕಾರದಿಂದ ಏನೂ ಅನುಕೂಲ ಆಗಿಲ್ಲ,
ಇದು ಗೌರ್ಮೆಂಟ್ ಹೋದ್ರೆ ಇಲ್ಲ ಸರ್, ಇಷ್ಟ ಆಗ್ತಿಲ್ಲ. ಮೊದಲು ನಮಗೆ ಗೌರ್ಮೆಂಟು ಬೇರೆದೇ ಬರಬೇಕು. ಇದು ಒಂದು ವರ್ಷದ ಮೇಲೆ ಮೂರು ತಿಂಗಳು ಗೌರ್ಮೆಂಟ್ ಆಗಿರೋದ್ರಿಂದ ಏನು ಪ್ರಯೋಜನ ಆಗಿಲ್ಲ. ಗೌರ್ಮೆಂಟ್ ಏನು ವರ್ಕ್ ಆಗಿಲ್ಲ, ಏನು ಪ್ರಯೋಜನವೂ ಇಲ್ಲ ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೂ ಏನು ಪ್ರಯೋಜನ ಇಲ್ಲ. ರೈತರು ಸರ್, ಈಗ ಕಳೆದ 15 ದಿನದಿಂದ ರಾಜಕೀಯದ್ದು ರಾಜೀನಾಮೆ ಕೊಡೋದು ಈ ಥರ ಹೈಡ್ರಾಮಾ ನಡೀತಾ ಇದೆ. ಸರ್ಕಾರ ಉಳಿಸ್ಕೊಂತೀವಿ ಅಂತ ಅವರು, ಉಳಿಯಲ್ಲ ಅಂತ ಇವರು. ಇದ್ರ ಬಗ್ಗೆ ನಿಮ್ಮ ಈ ಕುದುರೆ ವ್ಯಾಪಾರ ಅದು ಎಲ್ಲಿವರೆಗೂ ನಡೀತೈತೋ ಏನಕತ್ತೆ ನಮಗಂತೂ ಗೊತ್ತಿಲ್ಲ. ಒಟ್ಟಿಗೆ ರೈತರಿಗಂತೂ ಯಾವುದೇ ಥರದ ಅನುಕೂಲ ಇಲ್ಲ. ಸುಮ್ಮನೆ ನಾವು ಅವರು ಆ ಕುದುರೆ ಈ ಕುದುರೆ ಬರೀ ಹಿಂಗೆ ಓಡಾಡ್ಕೊಂಡೇ ಹೋಗ್ತಾ ಇದ್ದಾರೆ ಬಿಟ್ಟರೆ ಸರ್ಕಾರದಿಂದ ಆಗಲಿ ಯಾವುದರಿಂದಲೂ ಆಗಲಿ ಇವರು ರಾಜಕೀಯ ನಾಲಾಯಕ್ ಜನ ಅಲ್ಲಿ ವ್ಯವಹಾರ ಮಾಡ್ತಾ ಇರೋದು. ಇವರು ವ್ಯವಹಾರಕ್ಕೆ ಇಕ್ಕೊಂಡವರೇ, ಅವ್ರ ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ ಬಿಟ್ಟರೆ ರೈತರುಗಳು ನಮ್ಮಂಗೆ ನಾವು ಇಲ್ಲಿ ಮಾಡ್ತಲೇ ಇರಬೇಕು, ನಾವು ಜೀವನ ಮಾಡಲೇಬೇಕು. ಇಷ್ಟೇ ನಾವು ಇವ್ರು ಮಾಡೋಕ್ಕೆ 15 ತಿಂಗಳಿಂದ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದ್ದಾರೆ. ಅದರಿಂದ ಏನಾದರೂ ಪ್ರಯತ್ನ ಆಗಿದೆ? ಏನೂ ಆಗಿಲ್ಲ, ಇಲ್ಲಿವರೆಗೂ ಏನೂ ಆಗಿಲ್ಲ. ಇವರು ಸುಮ್ಮನೆ ಇವರು ಕುದುರೆ ವ್ಯಾಪಾರ ಮಾಡ್ಕೊಂಡು ಕುದುರೆ ಆಟ ಆಡೋಕ್ಕೆ ಹುಡುಗರು ತಿನ್ನಿ ಗೋಲಿ ಆಡೋ ಆಟ ಆಡ ಅವರೆಲ್ಲ ಆಡ್ತಾ ಇದ್ದಾರೆ ಅಷ್ಟೇ. ಸರ್ಕಾರ ಇರಬೇಕು ಅಂತಾರ ಬೇಡ ಅಂತ? ಸರ್ಕಾರ ಮಾಡಲಿ, ಒಂದು ಒಳ್ಳೆ ರೈತರುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ಮಾಡಲಿ. ಈಗ ಈ ರಾಜೀನಾಮೆ ಪರ್ವ ನಡೀತಾ ಇದೆಯಲ್ಲ, ನಮಗೆ ಸಮ್ಮಿಶ್ರ ಸರ್ಕಾರನೇ ಇದ್ರೂ ಪರವಾಗಿಲ್ಲ, ಒಟ್ಟಿಗೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ಆಡಲಿ. ಬಟ್ ಈ ತರ ಕುದುರೆ ವ್ಯಾಪಾರ ಮಾಡೋದಾದ್ರೆ ಇವರೆಲ್ಲ ಸುಮ್ಮನೆ ಮನೆಗೆ ಹೋಗ್ಬಿಟ್ಟು ಗೋಲಿ ಆಡಕ್ಕೆ ಲಾಯಕ್ ಅಷ್ಟೇ ಇವರು. ಈ ತರದ ಕುದುರೆ ವ್ಯಾಪಾರ ಮಾಡೋದಲ್ಲ, ಕುದುರೆ ವ್ಯಾಪಾರ ನಡೀಬಾರ್ದು ನಡೀಬಾರ್ದು, ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳ್ತೀವಿ. ಹೌದು ಹೌದು, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವರು ಎಲೆಕ್ಷನ್ ಬರ್ಬೇಕಾದ್ರೆ ಸರ್, ತಮ್ಮ ಹೆಸರು ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಸರ್. ಯಾರು ಯಾರ ಮೇಲೆ ಯಾರ ಮೇಲೂ ಅಭಿಪ್ರಾಯ ಇಲ್ಲ, ಯಾರು ಎಲೆಕ್ಷನ್ ಬರುವಾಗ ರೈತರ ಹೆಸರು ಹೇಳ್ತಾರೆ, ಇನ್ನು ಹೋಗೋವರೆಗೂ ಹೇಳಲ್ಲ ಅವ್ರದ್ದು ಸುದ್ದಿಯ. ಇನ್ನು ಬೆಂಬಲ ಬೆಲೆ ಇಲ್ಲ, ಬೆಳೆ ವಿಮೆ ಇಲ್ಲ, ಯಾವುದೂ ಇಲ್ಲ. ಇವ್ರದ್ದು ಆಡಿ ಕೊಡ್ತಾ ಇದ್ದಾರೆ. ಎಲ್ಲಿ ಎಲ್ಲಿ ಬಂದಿದೆ ಸರ್? ನಮ್ಮೂರು ಕುಮಾರಸ್ವಾಮಿ ಸಾಲ ಮನ್ನಾ ದುಡ್ಡು 7 ಲಕ್ಷ ರೂಪಾಯಿ ಎಲ್ಲಿ ನಮ್ಮೂರು ಬ್ಯಾಂಕ್ ತೋರಿಸ್ರಿ, ಯಾರ್ದಾರ ಒಬ್ಬರದಾರ ತೋರಿಸ್ರಿ. ಚಿಕ್ಕನಹಳ್ಳಿ ತಾಲೂಕಿಗೆ ಬಂದಿಲ್ಲ. ಅಲ್ಲ, ಕೆಲವ್ರಿಗೆ ಆಗಿದೆ ಅಂತ ಹೇಳಿ? ಇಲ್ಲ ಸರ್, ಆಗಿಲ್ಲ. ಅದೇ ಕಣ್ಣೋರ್ಸ ವ್ಯವಹಾರ ಮಾಡಿದ್ದಾರೆ, ಬಂದಿಲ್ಲ. ಈಗ 4-5 ಬ್ಯಾಂಕಲ್ಲಿ ಇದೆಯಾ, ಯಾವುದು ಒಂದು ಯಾವುದೋ ಒಂದು ಸಾಲನ ಮನ್ನಾ ಮಾಡಿದ್ದಾರೆ ಅಂತ ಕೇಳ್ಬಿಟ್ಟು ಇನ್ನೂವರೆಗೂ ಯಾವುದೇ ಥರದ ಇದು ಮಾಹಿತಿ ಬಂದಿಲ್ಲ. ಒಟ್ಟಿಗೆ ಸಾಲ ಮನ್ನಾ ಮಾಡಿದ್ದೀವಿ ಅಂತ ಹೇಳೋದೊಂದು ಹೇಳ್ತಾರೆ. ಇಲ್ಲಿವರೆಗೂ ಯಾವುದೇ ಸಾಲ ಮನ್ನಾ ಕಾಣೋ ರೀತಿ ಇಲ್ಲ. ಫಲಾನುಭವಿಗಳು ಅಂತ ನಾನು ಸಾಲ ಮನ್ನಾ ಮಾಡ್ಕೊಂಡಿದ್ದೀನಿ, ನಾನು ಸಾಲ ಮನ್ನಾ ಎಷ್ಟು ತೆಗೆಯಲ್ಲ ಅಂತ ಯಾರು ಇದ್ರು ಇಲ್ಲ. ಸರ್, ಈಗ ಸರ್ಕಾರನೇ ಬೇಡ, ಯಾವುದು ಬೇಡ. ಈಗ ಸದ್ಯಕ್ಕೆ ಈ ಸರ್ಕಾರ ಬರೀ ಕುದುರೆ ವ್ಯಾಪಾರ ಮಾಡ್ಕೊಂಡು ಡ್ರಾಮಾ ಮಾಡ್ಕೊಂಡು ಯಾವ ಗೌರ್ಮೆಂಟ್ ಬೇಡ, ಬಿಜೆಪಿ ಬೇಡ, ಸಮ್ಮಿಶ್ರನ ಬೇಡ, ರಾಷ್ಟ್ರಪತಿ ಆಡಳಿತ ಮತ್ತೆ ಮುಂದೆ ಎಲೆಕ್ಷನ್ ಎಲೆಕ್ಷನ್ ಹೋಗಿ ಯಾವ ಸರ್ಕಾರ ಬೇಡ. ಸರ್, ತಮ್ಮ ಹೆಸರು? ಸಮೀವುಲ್ಲಾ. ಹಾಂ, ಸಮೀವುಲ್ಲಾ ಅವರೇ, ಈಗ ಕಳೆದ 15 ದಿನದಿಂದ ರಾಜಕೀಯ ಡ್ರಾಮಾ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸರ್, ಈ ರೀತಿ ನಡೀತಾ ಇರೋದ್ರಿಂದ ಜನರಿಗೆ ಭಾಳ ಕಷ್ಟ ಆಗ್ತಾಯಿದೆ. ಹಾಗೂ ಜನ ವೋಟ್ ಹಾಕಿ ಏನೋ ಒಂದು ನಂಬಿಕೆ ಮೇಲೆ ಸರ್ಕಾರ ಅವರು ಏನೇನೋ ಹೇಳಿರ್ತಾರೆ ಗೆಲ್ಲೋ ಮೊದಲು ಈ ಥರ ಹೇಳಿ ಜನ ನಂಬಿ ವೋಟ್ ಹಾಕಿರ್ತಾರೆ, ಏನೇನೋ ಅಭಿಪ್ರಾಯ ಇಟ್ಕೊಂಡಿರ್ತಾರೆ. ಆದರೆ ಈ ರೀತಿ ನಡೀತಾ ಇರೋದು ನೋಡಿದ್ರೆ ದುರದೃಷ್ಟಕರ. ನಾನು ಯಾವ
ಸರ್ಕಾರ ಇರಬೇಕು ಬಿಡಬೇಕು ಅಂತ ಹೇಳಲ್ಲ. ಯಾವುದೇ ಸರ್ಕಾರ ಬಂದ್ರೂ ಸಂಪೂರ್ಣ ಬಹುಮತ ಇರೋ ಸರ್ಕಾರ ಬಂದರೆ ಕೆಲವು ಮಟ್ಟಕ್ಕೆ ಸರಿಯಾಗುತ್ತೆ. ಬಹುಮತ ಬಂದಿಲ್ಲ ಅಂದರೆ ಮಾಮೂಲು ಕುದುರೆ ವ್ಯಾಪಾರ ಇದೆ ಮಾಡೇ ಮಾಡ್ತಾರೆ. ಇದು ಆಪ್ಷನ್ಗಳು ಈ ರೀತಿ ಜನರು ಓಟ್ ಆಗಿರೋದಕ್ಕೆ ಬೆಲೆ ಇರೋಲ್ಲ. ಇದಕ್ಕೆ ನಾವು ಓಟ್ ಹಾಕಿ ಏನೋ ಒಳ್ಳೆ ಕೆಲಸ ಮಾಡ್ತಾರಂತ ಅಭಿಪ್ರಾಯ ಇಟ್ಕೊಂಡಿರ್ತೀವಿ. ಆದರೆ ಈ ಥರ ಆಗ್ತಿರೋದ್ರಿಂದ ಜನರಿಗೆ ಭಾಳ ಕಷ್ಟ ಆಗ್ತದೆ. ಎಲ್ಲ ಇಲಾಖೆನಲ್ಲೂ ಕೆಲಸಗಳು ಸರಿ ಆಗಲ್ಲ. ಕಳೆದ 15 ತಿಂಗಳಿಂದ ಸಮ್ಮಿಶ್ರ ಸರ್ಕಾರ ಆಡಳಿತ ನಡೆಸಿದೆ, ಅದ್ರ ಬಗ್ಗೆ ನಿಮ್ದೇನು ಅಭಿಪ್ರಾಯ? ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತನೋ ಏನು ನಿಮ್ಮ ಅಭಿಪ್ರಾಯ? ಚೆನ್ನಾಗಿ ನಡೆಸಿದ್ರು ಪರವಾಗಿಲ್ಲ ಅಂತನೋ ಅಥವಾ ಇಲ್ಲ ಆಡಳಿತ ಸರಿಯಾಗಿ ನಡೆಸಿಲ್ಲ? ಸರ್, 15 ತಿಂಗಳಿಂದನೂ ಬರೀ ಇದೇ ಆಗ್ತಾ ಇರೋದಲ್ಲ ಸರ್. ಬರೀ ಎಮ್ ಎಲ್ ಎ ನಾನು ತಗೊಂಡಿನಿ, ಅವ್ರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಇದ್ರು ಕೊಡ್ತಾರೆ, ಬರೀ ಅದೇ ಆಗ್ತಾ ಇರೋದು. 15 ತಿಂಗಳಿಂದ ಏನು ಆಗ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾವುದಾದ್ರು ಒಂದು ಸರ್ಕಾರ ಬರಲಿ, ಸಂಪೂರ್ಣ ಬಹುಮತ ಇರೋ ಸ್ಥಿರವಾರ ಬಂದ್ರೆ ಕೆಲವು ಮಟ್ಟಕ್ಕೆ ಸರಿ ಆಗ್ಬೋದು ಅಷ್ಟೇ ಹೊರತು ಈ ಸಮ್ಮಿಶ್ರ ಸರ್ಕಾರದಾಗೆ ಏನು ಅಭಿಪ್ರಾಯ ಅಭಿವೃದ್ಧಿ ಆಗೋದು ಕಷ್ಟ. ಬಹುಮತ ಯಾರಿದ್ದಾರೆ ಅವರು ಸರ್ಕಾರ ನಿಲ್ಲಿಸ್ಕೊಂಡ್ರೆ ಒಳ್ಳೇದು. ಒಬ್ರು ನನಗೆ ಅಧಿಕಾರ ಬೇಕು ಅಂತ ಕೇಳ್ತಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತ ಎದುರಿಸ್ತಾರೆ. ನನಗೆ ಮಿನಿಸ್ಟ್ರಿ ಬೇಕು ಅಂತಾರೆ, ಜಿಲ್ಲಾ ಉಸ್ತುವಾರಿ ಬೇಕು ಅಂತಾರೆ, ಕಾನೂನು ಮಂತ್ರಿ ಬೇಕು ಅಂತಾರೆ, ಮೆಜಾರಿಟಿ ಯಾರಿದ್ದೆ ಅವ್ರು ಸರ್ಕಾರ ನಿಲ್ಲಿಸ್ಕೊಂಡ್ರೆ ಬೇಡ ಅಂದ್ರೆ ರಾಷ್ಟ್ರಪತಿ ಆಡಳಿತ ಬಂದ್ರೆ ಬಹಳ ಇನ್ನೂ ಒಳ್ಳೇದು. ಯಾವ್ದು ರಂಗ್ಲಿ ಬೇಡ ಅಂತ ಈ ಬಹುಮತ ಯಾರು ಇರ್ತಾರೋ, ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವ ಬಹುಮತ ಸರ್ಕಾರ ನಡೆಸ್ತಾರೆ ಒಳ್ಳೇದು. ಅದಕ್ಕಿಂತ ರಾಷ್ಟ್ರಪತಿ ಆಡಳಿತ ಬಂದ್ರೆ ಬಹಳ ಒಳ್ಳೇದು, ಅದು ಎಲ್ಲರಿಗೂ ಒಳ್ಳೆ ಸರ್. ಅದು ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ಸರ್, ರಾಘವೇಂದ್ರ ಅಂತ. ಸರ್, ಈಗ 15 ದಿನದಿಂದ ರಾಜಕೀಯ ಹೈಡ್ರಾಮ ನಡೀತಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀನಿ ಸರ್? ಇಲ್ಲಿ ಗೌರ್ಮೆಂಟ್ ಐತೋ ಇಲ್ವಾ ಫಸ್ಟ್ ಅದು ಹೇಳಿ ಸರ್. ಗೌರ್ಮೆಂಟ್ ಇದೆ ಅಂದ್ರೆ ಐತಾ ಇಲ್ವಾ? ಯಾವ ಗೌರ್ಮೆಂಟ್ ಬಹುಮತ ಸಾಬೀತು? ಅದೇ ಯಾವ ಗೌರ್ಮೆಂಟ್ ಐತೆ? ಈಗ ಸಮ್ಮಿಶ್ರ ಸರ್ಕಾರ ಇದೆ, ಇನ್ನ ಬಹುಮತ ಸಾಬೀತು ಪಡಿಸೋದಲ್ಲಿ ವಿಫಲ ಆದಾಗ ಅದು ಬಿದ್ದೋಗುತ್ತೆ. ಅಲ್ಲಿವರೆಗೂ ಈಗ ಅಟ್ ಪ್ರೆಸೆಂಟ್ ವರೆಗೂ ಇದೆ. ಏನ್ ಅನ್ಸುತ್ತೆ ಟೋಟಲ್ 15 ತಿಂಗಳು ಸಮ್ಮಿಶ್ರ ಸರ್ಕಾರ ನಡೆಸ? ನಾವೆಲ್ಲ ಓಟ್ ಹಾಕಿದ್ದೆ ತಪ್ಪಾಗ್ಬಿಟ್ಟಿದೆ ಸರ್. ಯಾಕೆ? ಯಾಕೆಂದ್ರೆ ಇಂಥ ರಾಜಕಾರಣಿಗಳು ಅವ್ರ ಸ್ವಾರ್ಥಕ್ಕೆ ಇಡೀ ಕರ್ನಾಟಕ ಜನ ಎಲ್ಲ ಸಫರ್ ಪಡೋಂಥ ಪರಿಸ್ಥಿತಿನ ಕ್ರಿಯೇಟ್ ಮಾಡವ್ರೆ. ಅದಕ್ಕೆ ಅದಕ್ಕೆ ಯಾರು ಹೊಣೆ? ಅದಕ್ಕೆ ಓಟ್ ಹಾಕಿದಾರೆ ಹೊಣೆ ಅಂತಾರನ್ನ ಸೆಲೆಕ್ಟ್ ಮಾಡಿ ಕಳಿಸಿದೀವಲ್ಲ, ಅದೇ ತಪ್ಪು. ಈಗ 15 ತಿಂಗಳಿಂದ ಸಮ್ಮಿಶ್ರ ಸರ್ಕಾರ ಸರ್ ಇಲ್ಲೆಲ್ಲ ನಡೀತಿರೋ ಸ್ವಾರ್ಥಕ್ಕೋಸ್ಕರ, ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡ್ತಾ ಇದಾರೆ ಅಷ್ಟೇ. ಯಾರು ಸ್ವಾರ್ಥಕ್ಕೋಸ್ಕರ? ಅವ್ರ ರಾಜಕಾರಣಿಗಳು ಸ್ವಾರ್ಥಕ್ಕೋಸ್ಕರ. ಈಗ ಪಬ್ಲಿಕ್ ಕೆಲಸಕ್ಕೋಸ್ಕರ ಯಾರೇನು ಯಾವ ಪಕ್ಷ ಬಿಟ್ಟು ಯಾವ ಪಕ್ಷಕ್ಕೂ ಹೋಗಿಲ್ಲ, ಎಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರನೇ ಹೋಗಿರೋದು. ಅವ್ರವ್ರ ಸ್ವಾರ್ಥ ರಾಜಕಾರಣಕ್ಕೋಸ್ಕರನೇ ಹೋಗಿರೋದು. ಅಂಥವ್ರಿಗೆ ಮತ್ತೆ ಓಟ್ ಓಟ್ ಹಾಕಿದ್ರೆ ನಮ್ಮಂಥ ಮೂರ್ಖರು ಯಾರೂ ಇರೋಲ್ಲ ಅಷ್ಟೇ. ಸರಿ, ಬರ್ರಿ. ಹಾಂ, ಏನಪ್ಪ ನಿನ್ನ ಹೆಸರು? ವೀರೇಶ್ ಅದ ಅಂತ. ಈಗ ಎಲ್ಲಿ ಓದ್ತಾರೆ ನೀನು? ಸರ್, ನನ್ನ MBA ಕಂಪ್ಲೀಟ್ ಆಗಿದೆ, ಶ್ರೀದೇವಿಯಲ್ಲಿ, ತುಮಕೂರು. ಹೌದಾ? ಸರಿ, ಈಗ ಈ ಸರ್ಕಾರದ ಹೈಡ್ರಾಮಾ ನಡೀತಾ ಇದೆಲ್ಲ, ಅದ್ರ ಬಗ್ಗೆ ಹೇಳ, ಏನು ಏನು ವಿಷಯ ತಿಳ್ಕೊಂಡು? ಸರ್, ಎಲ್ಲ ಜನಗಳಿಗೆ ಸೇವೆ ಮಾಡೋಕೆ ಅಂತ ಎಲ್ಲ ನಿಂತ್ಕೊಳ್ತಾರೆ, ನಿಂತ್ಕೊಂಡ್ಮೇಲೆ ಜನಗಳಿಗೆ ಕಡೆನೇ ನೋಡೋದೇ ಇಲ್ಲ ಸರ್. ಇಲ್ಲಿಂದ ನೋಡಿ, ಅಲ್ಲಿ ಡೈಲಿ ನಮಗೆ ಬಸ್ಸಿಗೆ ಹೋಗ್ತೀವಲ್ಲ, ಪಾಸ್ ತಗೊಂಡೋಗಿ ಬರ್ತೀವಿ. ಇಲ್ಲಿ ಬಸ್ಗಳೇ ಇರೋಲ್ಲ, ಬೆಳಗ್ಗೆ 8-9 ಗಂಟೆ ತಕ್ಕ ಇರೋಲ್ಲ, 9 ಗಂಟೆ ಮೇಲೆ ಬಸ್ ಬರ್ತವೆ. ಆಮೇಲೆ ಇಲ್ಲಿ ನೋಡಿ ಸರ್, ಅಲ್ಲಿ ಡೌನ್ ಇದೆ ನೋಡಿ, ಅಲ್ಲಿ ಆ ಡೌನಲ್ಲಂತೂ ಬಸ್ಗಳು ಫುಲ್ಲು ಇದು. ಏನಂದರೆ ಡೌನಲ್ಲಿ 2 ಸತಿ ಆಕ್ಸಿಡೆಂಟ್ ಆಗಬೇಕಾಯ್ತು ಡೈಲಿ. ನಾವು ಕಾಲೇಜ್ಗೆ ಹೋಗೋಕ್ಕೆ ಪ್ರಾಬ್ಲಮ್ ಆಗಿದೆ. ಈ ಸರ್ಕಾರ ಅಂತಾರೆ, ಯಾವುದೇ ಸರ್ಕಾರ ಬಂದರೂ ಇದೇ ಪ್ರಾಬ್ಲಮ್ ಆಗ್ತಿದೆ ಸರ್, ತುಂಬ ಪ್ರಾಬ್ಲಮ್ ಆಗ್ತಿದೆ. ಈಗಿರೋ ಸರ್ಕಾರ ಹೇಳ್ಬೇಕಂದ್ರೆ ಅವ್ರು ಬರೇ ರೆಸಾರ್ಟ್ನಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಜನಗಳ ಕಡೆ ಅವ್ರ ಸೇವೆ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ. ಬರೇ ರೆಸಾರ್ಟ್ನಲ್ಲಿ ಅಷ್ಟು ಖರ್ಚು ಮಾಡಿದ್ವಿ, ಇಷ್ಟು ಕೋಟಿ ಖರ್ಚು ಮಾಡಿದ್ವಿ ಅಂತ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇವರೇನು ಒಳ್ಳೆ ಈಗ ಹಬ್ಬದಲ್ಲಿ ಆಡೋ ಬೆಟ್ಟಿಂಗ್ ಗೇಮ್ ಮಾಡ್ಕೊಂಬಿಟ್ಟವ್ರೆ, ಹಬ್ಬನೇ ಅವ್ರಿಗೆ ಒಂದು ದಿನ ಹಬ್ಬಗಳೇ. ಏನು ಈಗ MLAಗಳಿಗೆ ಏನು ನಡೀತೈತೆ ಅಂದರೆ ಯುಗಾದಿ ಹಬ್ಬ, ಡೈಲಿ ಎಣ್ಣೆ ಹಾಯ್ತ್ಕೊಂಡು ಸ್ನಾನ ಮಾಡ್ತಾ ಇದ್ದಾರೆ. 15 ತಿಂಗಳಿಂದ ಸಮ್ಮಿಶ್ರ ಸರ್ಕಾರ ಆಡಳಿತ ನಡೆಸಿದೆಯಲ್ಲ, ಅದ್ರ ಬಗ್ಗೆ ಏನಂತ ಚೆನ್ನಾಗಿ? ಕುಮಾರಸ್ವಾಮಿ ಬಂದಾಗ ಒಳ್ಳೆಯ ನಂಬಿಕೆ ಇತ್ತು, ಸಾಲ ಮನ್ನಾ ಮಾಡ್ತಾರೆ ಅಂತ. ಈಗ ಅವ್ರು ಮಾಡ್ತೀವಿ 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 ಅಂತ ಹೇಳ್ಕೊಂಡು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಬಿಟ್ಟರೆ ಆ ಸಾಲ ಮನ್ನಾ ಆಗ್ತಾನೆ ಇಲ್ಲ, ಪ್ರೂಫು ಸಿಗ್ತಾ ಇಲ್ಲ. ಮಾಡಿದಾರಂತಲ್ಲ ಸರ್, ಏನು ನಂದು ಇದೆ ಸರ್, ನಾನು ರೈತರ ಮಗನೇ. ನಮ್ದೇನು ಪ್ರೂಫ್? ಈಗ ಹುಣಸೇಹಳ್ಳಿ ಬ್ಯಾಂಕ್ ಶಿರ ಇದು ಹುಣಸೇಹಳ್ಳಿ, ನಮ್ದು 35,000 ಆಯ್ತು ಸರ್. ಈಗ ಬಡ್ಡಿ ಬಂದು ಇಲ್ಲ, ಮನ್ನಾ ಆಗಿಲ್ಲ. ನಮ್ದು ಬೆಳೆ ವಿಮೆ ಬಂದಿದ್ದೆಲ್ಲ ಅಲ್ಲೇ ಕಟ್ ಮಾಡ್ಕೊಂತ ಇದ್ದಾರೆ, ಬೆಳೆ ವಿಮೆ ದುಡ್ಡೆಲ್ಲ ಅವರೇ ಕಟ್ ಮಾಡ್ಕೊಂತ ಇದ್ದಾರೆ. ಇವ್ರೇನು ನಮ್ಗೇನು ಪ್ರೂಫೇ ಕೊಡ್ತಾ ಇಲ್ಲ. ಮನ್ನಾ ಆಗಿದೆ ಅಂದ್ರೆ ಎಲ್ಲಿ ಸರ್, ಎಲ್ಲಿ ಮನ್ನಾ ಆಗಿದೆ? ಮಳೆ ನೋಡಿರಿಲ್ಲ, ಏನಿಲ್ಲ. ನಾವು ರೈತರು ಮಕ್ಕಳು ಆದರೂ ಓದ್ಕೊಂಡಿದ್ದೀವಿ, ನಮ್ಮ ಮನ್ನಾ ಮಾಡ್ತೀವಿ ಮಾಡ್ತೀವಿ ಅಂದ್ಕೊಂಡು ಮಾಡೋದ್ರಾಗೆ ಬಂದರೂ ಹೊರತು ಮಾಡಲೇ ಇಲ್ಲ.
ತಮ್ಮ ಹೆಸರು ಸರ್? ನಮ್ಮ ಹೆಸರು ನಾಗರಾಜ್ ಅಂತ ಸರ್. ಈಗ ಕಳೆದ 15 ದಿನದಿಂದ ರಾಜಕೀಯ ಹೈ ಡ್ರಾಮಾ ನಡೀತಾ ಇದೆ. ಇಲ್ಲಿ ಸರ್ಕಾರ ಅಲ್ಪಮತಕ್ಕೆ ಹೋದ್ರೂ ಉಳಿತಾನೆ ಇಲ್ಲ, ಬರೀ ಈ ಕಲಾಪ ಮುಂದೆ ಬರೀತಾ ಇದೆ, ಅಂದರೆ ಡೈಲಿ ಹಿಂಗೆ ಮುಂದೋಗ್ತಾ ಇದೆ ಮೆಗಾ ಸೀರಿಯಲ್ ಥರ. ಇದ್ರ ಬಗ್ಗೆ ಜನಗಳ ಅಭಿಪ್ರಾಯ ಕೇಳೋಣ ಅಂತ ಬಂದಿದೆ, ಏನು ನಿಮ್ಮ ಅಭಿಪ್ರಾಯ ಹೇಳಿ? ಇದ್ರ ಬಗ್ಗೆ ಅಭಿಪ್ರಾಯ ಹೇಳೋದಂದ್ರೆ, ಜನ ಬರಗಾಲದಾಗೆ ಜನ ಸಾಯ್ತಾ ಇದ್ದಾರೆ, ಅವರು ವಿಧಾನಸೌಧಕ್ಕೆ ದಿನ ಬೆಳಗಾರಿತ ರಾಮಾಯಣ ಭಜನೆ ಮಾಡ್ಕೊಂಡು ದಿನ ಕಾಲ ಕಳೀತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಅವ್ರಿಗೆ ಸರಿ ಅನಿಸುತ್ತೋ ಅವರಿಗೆ ಗೊತ್ತಾಗಬೇಕದು ಅಲ್ವಾ. ಇಲ್ಲಿ ಬಡವರು, ಕೂಲಿ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಜನ ಬೆಳಗ್ಗೆ ಸಾಯಂಕಾಲ ತನಕ ಸಾಯ್ತಾ ಇದ್ದಾರೆ. ಅವರು ವಾರಂಗಟ್ಲೆ ತಿಂಗಳಂಗಟ್ಲೆ ಜನಗಳು ಕಷ್ಟ ಸುಖ ಕೇಳ್ತಾರೇ, ಈ ಥರ ಅಲ್ಲೋ ಕೂತ್ಕೊಂಡು ಸುಮ್ಮನೆ ಕಾಲಹರಣ ಮಾಡಿದರೆ ಇದಕ್ಕೆ ಉತ್ತರ ಕೊಡೋರು ಯಾರು, ಕಷ್ಟ ಕೇಳೋರು ಯಾರು ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಟೋಟಲಿ ಇವಾಗ ಏನಂದ್ರೆ, ಈಗ 15 ತಿಂಗಳ ಆಯ್ತು ಸಮಿಶ್ರ ಸರ್ಕಾರ ಬಂದು, ಹೌದು, ಈಗ ಅದ್ರ ಆಡಳಿತದ ಬಗ್ಗೆ ಏನನ್ಸ್ತು? ಆಡಳಿತ ಬಗ್ಗೆ ಏನಂತ ಸಂತೃಪ್ತಿ ಆಡಳಿತ ಏನಿಲ್ಲ ಸರ್. ಯಾವುದು ಬಡವಾಸಿ ಏನು ಅವ್ರು ಕೊಟ್ಟರೋದ್ರಾಗೆ ಅವ್ರು ಹೇಳಿದ್ರಾಗೆ ಯಾವುದು ಈಡೇರಿಸೇ ಇಲ್ಲ ಸರ್. ಸುಮ್ಮನೆ ಕಾಲಹರಣ ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಒಬ್ಬರ ಮೇಲೆ ಒಬ್ರು ದೂಷಣೆ ಮಾಡ್ಕೊಂಡು ಒಬ್ರಿಗೊಬ್ರು ದೂಷಣೆ ಮಾಡ್ಕೊಂಡು ಹಿಂಗೆ ಕಾಲ ತಳ್ಕೊಂಬಂದ್ರೆ ಬಿಟ್ಟರೆ ಜನಗಳಿಂದ ಅದರಿಂದ ಏನು ಉಪಯೋಗ ಏನೂ ಆಗಿಲ್ಲ ಸರ್. ಬಿ ಜೆ ಪಿಯವರು ಕುದುರೆ ವ್ಯಾಪಾರ ಮಾಡಿಬಿಟ್ಟು ಎಲ್ಲ ಹೇಳ್ಕೊಂಡು ಹೋಗಿ ಇದು ಮಾಡ್ತಾ ಇದ್ದಾರೆ, ಅದು ಸಂವಿಧಾನ ಲೆಕ್ಕಾಚಾರ, ಅದ್ರ ಬಗ್ಗೆ ತಪ್ಪು ಸರ್ ಮಾಡೋದು. ಬಟ್ ಅವರು ಅವಾಗ ಮಾಡಿರೋಂಥ ಅವ್ರು ಇವಾಗ ಮಾಡ್ತಾವ್ರೆ. ಒಟ್ಟು ಟೋಟಲಾಗಿ ಹೇಳ್ಬೇಕಂದ್ರೆ ಅವರು ಜಿದ್ದಿನ ರಾಜಕೀಯ ಮಾಡ್ಕೊಂಡು ಜನಗಳನ್ನ ಹಾಳಾಗಿ ಹೋಗ್ತಾರೆ ಬಿಟ್ಟರೆ ಯಾವುದೇ ಯಾರು ಸಾಮಾಜಿಕ ಜನ ಸಾಮಾನ್ಯ ಜನ ಯಾರು ಅದ್ರ ಬದುಕೋಕ್ಕಾಗ್ತಾಯಿಲ್ಲ. ಅವ್ರ ರಾಜಕೀಯ ಅವ್ರ ಇದು ಅವ್ರ ಸೀಟು ಅವ್ರ ಅಧಿಕಾರಕ್ಕೆ ಅವ್ರೇ ಆಸೆ ಪಡ್ತಾರೆ ಬಿಟ್ಟರೆ ಬೇರೆ ಯಾರು ಅದರಿಂದ ಯಾರಿಗೂ ರೂಪಾಯಿ ಲಾಭ ಯಾರಿಗೂ ಆಗಿಲ್ಲ. ಟೋಟಲಿ ರಾಜಕಾರಣಿಗಳಿಂದ ಏನು ಅವ್ರ ಸ್ವಾರ್ಥಕ್ಕೆ ಏನು ಬೇಕೋ ಅದು ಮಾಡ್ತಾ ಇದ್ದಾರೆ. ನಮಸ್ತೆ. ಈ ಸರ್ಕಾರದಿಂದ ಜನಸಾಮಾನ್ಯರಿಗೆ, ಸರ್ ನಮ್ಮ ಹೆಸರು ಚಿಕ್ಕಣ್ಣ ಅಂತೇಳಿ, ಈ ಸರ್ಕಾರದಿಂದ ಜನಸಾಮಾನ್ಯರಿಗೆ ಏನು ಪ್ರಯೋಜನ ಇಲ್ಲ ಸರ್. ಏನೇನು ಮಳೆ ಇಲ್ಲ ಬೆಳೆ ಇಲ್ಲ, ಪ್ರತಿಯೊಬ್ಬರಿಗೂ ತೊಂದರೆನೇ. ಇವ್ರ ಪಾಡಿಗೆ ಇವರು ಎಲ್ಲ ತಕ್ಕ ಒಂದು ಗೆದ್ದ ಮೇಲೆ ಬರೀ ಇವ್ರದೇ ಕಿತ್ತಾಟ, ನಾನು ನಮಗೆ ಕೊಡಬೇಕು ನಮಗೆ ಕೊಡಬೇಕು ನಮಗೆ ಕೊಡಬೇಕು. ನಾವೇನು ಹೇಳ್ತೀನಿ, ಯಾವಂದರೆ ಒಂದು ಒಳ್ಳೆ ಸರ್ಕಾರ ಬಂದು ಜನಗಳಿಗೆ 4-6 ಥರದ ಅನುಕೂಲ ಮಾಡಿಕೊಡೋಕ್ಕೆ ವ್ಯವಸ್ಥೆ ಆಗಬೇಕು. ಆ ರೀತಿ ಇದು ಮಾಡಿ ಈಗ ಬಂದಿರೋ ಸರ್ಕಾರದಿಂದ ಏನು ಪ್ರಯೋಜನ ಇಲ್ಲ. 15 ತಿಂಗಳು ಆತ ಆಡಳಿತ ಏನು ಪ್ರಯೋಜನ ಇಲ್ಲ ಸರ್. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ನಾನು ಕೊಡೆ ನೀನು ಬಿಡೆ ನೀನು ಕೊಡೆ ನಾನು ಕೊಡೆ, ಅವ್ರು ಕೊಟ್ರೆ ಇವ್ರು ಕೊಡಲ್ಲ ಇವ್ರು ಕೊಟ್ರೆ ಅವ್ರು ಕೊಡಲ್ಲ, ಬರೀ ಇದೇ ಥರ ಸಯ್ಯತ್ತ. ಈಗ ಇಷ್ಟು ದಿನ ಹೈಡ್ರಾಮ ಹೇಳಿದ್ರು ಸಯ್ಯದ್ ಮೈನುದ್ದೀನ್ ಸರ್. ಈಗ ಮೈನುದ್ದೀನ್ ಈಗ ಏನಾಗಿದೆ ಅಂದರೆ, ಕಳೆದ 15 ದಿನದಿಂದ ಬರೀ ರಾಜಕೀಯ ಹೈಡ್ರಾಮಾ ನಡೀತಾ ಇದೆ. ಸರ್ಕಾರ ಅಲ್ಪಮತಕ್ಕೆ ಹೋದರೂ ಬೀಳಂಗೂ ಇಲ್ಲ, ಇಲ್ಲ ಅಧಿಕಾರ ನಡೆಸೋಂಗಿಲ್ಲ. ಈ ಥರದ್ದು ಸಿಚುವೇಶನ್ ಬಗ್ಗೆ ಏನು ಹೇಳ್ತೀರಾ? ಈ ಥರ ಇಂಥ ಸರ್ಕಾರ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಒಂದು ಬರೇ ಗುಬೆ ಕೂರಿಸ್ತಾರದು. ಜನಸಾಮಾನ್ಯರಿಗೆ ಬದುಕೋ ಅವಕಾಶ ಯಾರು ಕೊಟ್ಟಿಲ್ಲ. ಮಳೆ ಬೆಳೆ ಇಲ್ಲಾನು ಇವರಿಂದಾನೆ, ಮಳೆ ಬೆಳೆ ಇಲ್ಲ ಅಂದ್ರೆ ಇವರಿಂದಾನೆ ಮಳೆ ಬೆಳೆ ಇಲ್ಲದ್ದು. ಈಗ ಜನಸಾಮಾನ್ಯರು ಬದುಕಕ್ ಕೊಡ್ತಾ ಇಲ್ಲ, ಇಲ್ಲ ಇವರಾದ್ರೂ ಬಿಟ್ಟು ಅಧಿಕಾರ ಬಿಟ್ಟು ತೊಲಗ್ತಾ ಇಲ್ಲ. ಒಂದು ಬೀಡೆ ತೊಲಗ್ತು ಬಿಡ್ರಿ ಅಂತ ಸುಮ್ಮನಾದ್ರೂ ಆಗ್ತಿರತ್ತ. ಹೋದ್ರು ಉಳ್ಕೊಂಡು ಹೋಗ್ಬಿಡ್ಲಿ, ಬೇಕಾದ್ರೆ ಉಳ್ಕೊಂಡು ಜಾರ್ಬಂಡಿ ಉಳ್ಕೊಂಡು ಹೋಗ್ತಿರ್ತಲ್ಲ ಆ ತರ ಉಳ್ಕೊಂಡು ಹೋಗ್ಬಿಡ್ಲಿ. ಬದುಕಕ್ಕೆ ಹೋಗ್ಬಿಡ್ತಲ್ಲ, ಅದೇ ಹಾವನು ಕೋಲು ಮರಿಬಾರ್ದು. ಈ ಕಡೆ ಹಾಲು ಹಾವು ಸಾಯ್ಬಾರ್ದು ಅಂತಾರಲ್ಲ, ಆ ತರ ಆಯ್ತು. 15 ತಿಂಗಳು ಆಡಳಿತ ನಡೆಸಿಲ್ಲ, ಅದ್ರ ಬಗ್ಗೆ ಏನೇನು ಇಲ್ಲಲ್ಲ ಸರ್. ಏನಾಗಿದೆ ಸರ್, ಏನೂ ಆಗಿಲ್ಲ ಕೆಲಸ. ಬರೀ ಟೂರ್ಗಳು ಅವು ಇವು ಅಂತ ಓಡಾಡ್ಕೊಂಡಿದ್ದಾರೆ, ಜನಗಳು ಕಷ್ಟ ಸುಖ ಯಾವನು ನೋಡ್ತಾ ಇಲ್ಲ. ನಮ್ಮಂತ ಜನಸಾಮಾನ್ಯ ದುಡ್ಡುಗಳಲ್ಲಿ ರೆಸಾರ್ಟು ಲಾಡ್ಜು ಪಬ್ ಅವೆಲ್ಲ ತಿರುಗಾಡ್ಕೊಂಡಿದ್ದಾರೆ. ನಮ್ಮಂತ ಜನಸಾಮಾನ್ಯ ದುಡ್ಡೆಲ್ಲ ಅವ್ರು ಓಡಾಡ್ತಾರದು. ಅವ್ರದ್ದೇನು ಸ್ವಂತ ದುಡ್ಡೇನಿಲ್ಲ, ಅವ್ರ ಸ್ವಂತ ಏನು ದುಡ್ಡಿಲ್ಲ. ಜನಸಾಮಾನ್ಯ ದುಡ್ಡಲ್ಲೇ ರೆಸಾರ್ಟ್ ಅವೆಲ್ಲ ಬುಕ್ ಮಾಡ್ಕೊಂಡು ಓಡಾಡ್ತಾರ ಸರ್. ಅವರು ಸರ್, ನಮ್ಮ ಹೆಸರು ಓಂಕರ್ ಅಂತ. ನಮ್ಗೆ ಬಹುಮತ ಬಂದ್ರೆ ಯಾವ್ದಾನ ಬರ್ಲಿ ಒಂದ್ ಸರ್ಕಾರ ಬರ್ಬೇಕು. ಮ್ಯಾಲೂ ಅದೇ ಐತೆ ಇಲ್ಲೂ ಅದೇ ಬಂದ್ರೆ ಎಲ್ಲಾರ್ಗು ಜನಗಳಿಗೂ ಅನುಕೂಲ ಆಗುತ್ತೆ. ಒಂಥರ
ಇದಿರುತ್ತೆ. ಇವ್ರು ಸುಮ್ಕಿ ಕಿತ್ಲೆ ಹಾಕೊಂಡು ಏನೇ ಮಾಡಿದ್ರು ಅದೇನೂ ಆಗಲ್ಲ. ಒಟ್ಟಿ ಬಹುಮತದಿಂದ ಒಂದು ಸರ್ಕಾರ ಬರ್ಬೇಕು ನಮ್ಗೆ ಇವಾಗ. ಅದು ಬಹುಮತ ಈ ಕಳೆದ 15 ತಿಂಗಳಿಂದ ಸರ್ಕಾರ ನಡೆಸಿದೆ ಅಲ್ಲ, ಸಮ್ಮಿಶ್ರ ಸರ್ಕಾರ, ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಚೆನ್ನಾಗಿ ನಡೆಸ್ತಾ ಅಥವಾ ಇಲ್ವಾ? ಏನು ಇಲ್ಲ, ಅವರು ಆ ಟೂರು ಈ ಟೂರು ಅಂತ ಅವ್ರು ಇನ್ನೇನು ನಡೀತೈತೆ, ಬರೀ ಅದೇನೆ, ಏನು ಮಾಡಿಲ್ಲ ಏನಿಲ್ಲ. ಇವ ನಮ್ಗೇನು ಕೇಂದ್ರದಾಗ ಏನಾಯ್ತೋ ಇಲ್ಲೂ ಅದೇ ಬರ್ಬೇಕಷ್ಟೇ. ಓಕೆ, ಸುಮ್ಮನೆ ಅದು ನಿಕ್ಕೊಂಡಿಂದ ಬಹುಮತ ಬಹುಮತ ಅಂತ ಇದ್ದಾರೆ. ಅವರು ಕುದುರೆ ವ್ಯಾಪಾರ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅಂತ ಹೋರಾಟ ಮಾಡ್ತಾರೆ, ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಸರಿ, ಜನಗಳು ಅನ್ಯಾಯ ಮಾಡಿದ್ದಾರೆ ಅಲ್ಲಿ ನೋಡಿದ್ರೆ. ಮಂಡ್ಯದಾಗ ಸುಮಾಲತ್ತಾಗ ಅನ್ಯಾಯ ಮಾಡಿದ್ರು, ಅದೇನು ನೋಡಿಲ್ವಾ? ಇವ್ರಿಗೆ ಅನ್ಯಾಯ ಅಷ್ಟೇನಾ? ಅಲ್ಲಿ ಮಂಡ್ಯದಲ್ಲಿ ನೋಡಿದ ಸುಮಾಲತ್ತಾಗ ಅನ್ಯಾಯ ಇಲ್ಲ. ಹಾಸನದ ಇದರಲ್ಲಿ ಅದು ಎಂಥದಪ್ಪ, ಅದು ತುಮಕೂರಿನಲ್ಲಿ ಅವರು ಸೋತರು, ತುಮಕೂರಿನಲ್ಲಿ ಅವರೇ ಮೇನ್ ಬುಡ, ಅವರೇ ಅವರೇ ಸೋತ್ ಬಿಟ್ರಲ್ಲ, ಇನ್ನೇನು ಇವ್ರು ವಿಳಂಬ ಮಾಡಿದಷ್ಟು ಇವ್ರಿಗೆ ಏಟು ಬಿಟ್ರೆ ಬೇರೆ ಇವ್ರಿಗೆ ಹೊಡ್ತಾ ಬಿಟ್ರೆ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ, ಜನಗಳಿಗೆ ಅರ್ಥ ಆಗುತ್ತಿದೆಲ್ಲ. ಹೌದು, ಥ್ಯಾಂಕ್ ಯು ಸರ್. ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಸೂಪರ್ ಸೀಡ್, ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ನೌಕರರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ. ಕಚೇರಿ ಸಮಯಕ್ಕೂ ಮುನ್ನವೇ ಬ್ಯಾಂಕ್ ಮುಂಭಾಗದಲ್ಲಿ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಕೈಗೆ ಕಪ್ಪು ಪಟ್ಟಿ ಧರಿಸಿ ತಮ್ಮ ವಿರೋಧ ವ್ಯಕ್ತಪಡಿಸಿದರು. ಲಾಭದಲ್ಲಿ ನಡೆಯುತ್ತಿರುವ ಯಾವುದೇ ಹಗರಣ ಇಲ್ಲದ ನಿಯಮಾವಳಿಯ ಅಡಿಯಲ್ಲಿ ರೈತರ ಹಿತ ಕಾಯುತ್ತಿರುವ ಬ್ಯಾಂಕ್ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಲು ಕಾರಣವೇ ಇಲ್ಲದೆ ಹೋದರೂ ದ್ವೇಷ ಸಾಧನೆಗಾಗಿ ಸಿಲುಕಿಸಲಾಗಿದೆ. ಸರ್ಕಾರವೇ ಅಸ್ಥಿರವಾಗಿರುವಾಗ ಕೈಗೊಂಡಿರುವ ತೀರ್ಮಾನ ಒಂದೆರಡು ದಿನಗಳಲ್ಲೇ ಬದಲಾವಣೆ ಆಗಲಿದೆ. ಮುಂಬರುವ ದಿನಗಳಲ್ಲಿ ಇದಕ್ಕೆ ಕಾರಣರಾದವರು ತೀವ್ರ ಪರಿಣಾಮ ಎದುರಿಸಲಿದ್ದಾರೆ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯಪಟ್ಟಿದ್ದಾರೆ. ನಿರ್ದೇಶಕ ಜಿಎಸ್ ರವಿ, ಮೇಲ್ವಿಚಾರಕ ವಿಠಲ್, ಹನುಮಂತರಾಜು ಕೊಟ್ಟದ ಹನುಮಂತರಾಯಪ್ಪ, ಬರಗೂರಿನ ಭೀಮರಾಜು, ಲಕ್ಷ್ಮೀಕಾಂತ್, ಹರೀಶ್, ಸತೀಶ್ ಸೇರಿದಂತೆ ವಿವಿಧ ವಿಎಸ್ಎಸ್ಎನ್ನ ಕಾರ್ಯದರ್ಶಿಗಳು, ಬ್ಯಾಂಕ್ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಇದ್ದರು. ಬರಗೂರು ಡಿಸಿಸಿ ಬ್ಯಾಂಕ್ ಮುಂದೆ ಸರ್ಕಾರದ ಸೂಪರ್ ಸೀಡ್ ಕ್ರಮ ವಿರೋಧಿಸಿ ನಡೆದ ಪ್ರತಿಭಟನೆಯಲ್ಲಿ ಬ್ಯಾಂಕ್ ವ್ಯವಸ್ಥಾಪಕರಾದ ಕೆ ಯುವರಾಜ್, ಕ್ಯಾಶಿಯರ್ ರಂಗನಾಥ್, ಸಿಬ್ಬಂದಿಗಳಾದ ಕೆ ಸೌಭಾಗ್ಯ, ವಿಮಲಾಕ್ಷಿ, ರಂಗಪ್ಪ ಮತ್ತು ಪೆಗ್ನಿಕ್ ಏಜೆಂಟ್ ರಾಜು ಹಾಜರಿದ್ದರು. ಜಿಲ್ಲಾ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮದ ವಿರುದ್ಧ ಇಲ್ಲಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು, ಸಿಬ್ಬಂದಿ ಸೇರಿದಂತೆ ವಿವಿಧ ವಿಎಸ್ಎಸ್ಎನ್ ಕಾರ್ಯದರ್ಶಿಗಳು ಸೋಮವಾರ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಸಂಸತ್ ಚುನಾವಣೆ ವೇಳೆ ತುಮಕೂರು ಕ್ಷೇತ್ರದಲ್ಲಿ ದೇವೇಗೌಡರು ಸೋಲನುಭವಿಸಿದ್ದು ಎಲ್ಲದಕ್ಕೂ ಮೂಲ ಕಾರಣವಾಗಿದ್ದು ಮುಖ್ಯಮಂತ್ರಿ ಸೇರಿದಂತೆ ಸರ್ಕಾರವೇ ಕೆಎನ್ ರಾಜಣ್ಣ ವಿರುದ್ಧ ತಿರುಗಿ ಬಿದ್ದಿದ್ದು ಅದರ ಪರಿಣಾಮವಾಗಿ ರಾಜಣ್ಣ ಅಧ್ಯಕ್ಷರಾಗಿರುವ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಸೂಪರ್ ಸೀಡ್ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿಬಂತು. ಕಾನೂನು ಮುಖಾಂತರ ಅವರು ಹೇಳಿದಂಗೆ ಬರಬಹುದು, ಆದ್ರೆ ಮಾಡಿದಂತ ತಪ್ಪನ್ನ ದಯವಿಟ್ಟು ಸರ್ಕಾರದವರು ವಾಪಸ್ ತಗೋಬೇಕು ಅಂತ ಮೂಲಕ ಕೇಳ್ಕೊಳ್ತೀವಿ. ಇವತ್ತಿನ ಅಂದ್ರೆ ಇವತ್ತು ರೈತರು ಬಿತ್ತನೆ ಕಾರ್ಯ ಮಾಡ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಈ ಡಿಸಿಸಿ ಬ್ಯಾಂಕ್ನ ಈ ಒಂದು ಸದುಪಯೋಗ ಪಡ್ಕೊಂಡ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ವೈಯಕ್ತಿಕ ದ್ವೇಷದಿಂದ, ರಾಜಕಾರಣದ ಒಂದು ದ್ವೇಷದಿಂದ ಅತ್ಯಂತ ಕೆಟ್ಟ ರಾಜಕಾರಣ ಮಾಡ್ತಿರ್ತಕ್ಕಂತಹ ಈ ರಾಜ್ಯ ಸರ್ಕಾರ ಕೆಎನ್ ರಾಜಣ್ಣನವರ ನೇತೃತ್ವದ ಈ ಒಂದು ಡಿಸಿಸಿ ಬ್ಯಾಂಕ್ನ ಒಂದು ಸೂಪರ್ ಸೀಡ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಇದು ರೈತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ನಾವು ರೈತರ ಪರ ಇದ್ದೀವಿ ಅಂತ ಹೇಳಿ ಅದನ್ನ ಅವರು ಕೆಲಸದಲ್ಲಿ ತೋರಿಸ್ಬೇಕಿತ್ತು. ಮಾಡಲಿ, ಸೂಪರ್ ಸೀಡ್ ಮಾಡೋದಕ್ಕೆ ಅನೇಕ ಕಾರಣಗಳಿದ್ದಾಗ ಮಾಡಲಿ, ಆದ್ರೆ ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ರೈತರಿಗೆ ಮಾಡ್ತಿರ್ತಕ್ಕಂತಹ ಅನ್ಯಾಯ. ಬರೀ ಕೇವಲ ರಾಜಣ್ಣವ್ರಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯ ನಮ್ಮ ಜಿಲ್ಲೆಯ ರೈತರಿಗೆ ಮಾಡ್ತಿರ್ತಕ್ಕಂತಹ ಅನ್ಯಾಯ. ಇವತ್ತು ಎಷ್ಟೋ ಜನ ಈ ಸಾಲ ಸೌಲಭ್ಯ ಪಡೆಯೋದಕ್ಕೆ ಸುಮಾರು ಹಳ್ಳಿಗಳಿಂದ 100-100 ಜನ ಬಂದಿದ್ದಾರೆ, ಆದ್ರೆ ಇವತ್ತು ಅವರ ಅರ್ಜಿಗಳನ್ನ ತಗೊಳೋದಕ್ಕೂ ಕೂಡ ಸಾಧ್ಯ ಇಲ್ಲ, ಯಾಕಂದ್ರೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಸೂಪರ್ ಸೀಡ್ ಮಾಡಿದ್ದಾರೆ. ಸೊ ಆದುದರಿಂದ ಖಂಡಿತವಾಗ್ಲೂ ಇವರು ಮಾಡಿರ್ತಕ್ಕಂಥ ಆದೇಶವನ್ನು ಕೂಡಲೇ ಹಿಂಪಡಿಬೇಕು. ಹಿಂಪಡೆದ ಈ ಮುಖಾಂತರ ನಮ್ಮೆಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಕುಕ್ಕಾಪಟ್ಟಣ ಹೋಬಳಿಯ ರೈತರ ಪರವಾಗಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಯಾಕೆ ಏರ್ಪಡಿಸಿದ್ದೀವಿ ಅಂದರೆ, ತುಮಕೂರು ಜಿಲ್ಲೆಯಲ್ಲೇ ಇಡೀ ರಾಜ್ಯದಲ್ಲೇ ನಮ್ಮ ಜಿಲ್ಲಾ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು 1ನೇ ದರ್ಜೆಯಲ್ಲಿದೆ. ಕೇವಲ ರಾಜಣ್ಣನವರು ಅಧಿಕಾರ ವಹಿಸಿಕೊಳ್ಳುವುದಕ್ಕಿಂತ ಮುಂಚೆ 3 ಕೋಟಿ ಇದ್ದಂತಹ ಒಂದು ಠೇವಣಿ ಸಂಗ್ರಹವನ್ನು ಇವತ್ತು 1,000 ಕೋಟಿ 3,000 ಕೋಟಿ ಹಣವನ್ನು ಸಂಗ್ರಹಣೆ ಮಾಡಿದ್ದಾರೆ. ಇದಕ್ಕೆ ಸರ್ಕಾರದ ಯಾವುದೇ ವಿಧವಾದ ಠೇವಣಿ ಹಣವನ್ನು ಸಹ ಪಡೆದಿಲ್ಲ.
ಇದು ಅವರು ಸ್ವಂತ ರೈತ ಬಾಂಧವರಿಂದ ಆಗಿರ್ಬೋದು, ಸರ್ಕಾರದಿಂದ ಇದು ಬೇರೆಯವರಿಂದ ಮೂರು ಸಾವಿರ ಕೋಟಿಯನ್ನ ಹಣವನ್ನ ಠೇವಣಿಯಾಗಿ ಇಟ್ಟಿದ್ದಾರೆ ಮತ್ತು ಎಲ್ಲ ರೈತರಿಗೂ ಸಾಲ ಕೊಡುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಕಂಡ ಹಾಗೆ ಆ ಸೊಸೈಟಿ ಆ ಸಂಘ ಆ ಒಂದು ಬ್ಯಾಂಕಿನಲ್ಲಿ ನಿಜವಾಗಿಯೂ ಕೂಡ ಸಂಬಳ ಕೊಡೋಕ್ಕೆ ದುಡ್ಡಿರಲ್ಲ. ಮೊನ್ನೆ ವಿ ಎಲ್ ಶಿವಪ್ಪನವರು ಆಗಿರ್ಬೋದು, ನಮ್ಮ ಮಧುಗಿರಿ ನಾಗಭೂಷಣವ್ರು ಆಗಿರ್ಬೋದು, ಅಂಥ ಕಾಲದಲ್ಲಿ ಕೆಸಿಸಿ ಬ್ಯಾಂಕ್ ನಿರ್ದೇಶಕರಾದ ರವಿಯವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ನನ್ನ ಹೆಸರು ಜಿ ಎಸ್ ರವಿ, ನಾನು ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕ, ಶಿರಾ ತಾಲೂಕನ್ನ ಪ್ರತಿನಿಧಿಸ್ತಿದ್ದೀನಿ. ನಿನ್ನೆವರೆಗೂ ನಿರ್ದೇಶಕನಾಗಿದ್ವಿ, ಈಗ ತತ್ಕಾಲಕ್ಕೆ ಹೋಗಿ ಮತ್ತೆ ಇನ್ನೊಂದು ವಾರದ ಮಟ್ಟಿಗೆ ಬರ್ತೀರಿ ಅಂತ ಆಶಾಭಾವನೆ ಇಟ್ಕೊಂಡು ಇದ್ದೀವಿ. ಸರ್, ಈ ಸೂಪರ್ ಸೀಡ್ ಆದೇಶ ಯಾವಾಗ ಆಗಿದೆ ಸರ್? ಶನಿವಾರ ಸಾಯಂಕಾಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದು ಡೆಪ್ಟಿ ಕಮಿಷನರು ನಮ್ಮ ಬ್ಯಾಂಕಿಗೆ ಬರೋವರೆಗೂ ನಮ್ಮ ಬ್ಯಾಂಕ್ ಸೂಪರ್ ಸೀಡ್ ಆಗಿದೆ ಅಂತಕ್ಕಂಥ ಮಾಹಿತಿ ಯಾವುದು ನಮಗಿರಲಿಲ್ಲ. ಜಿಲ್ಲಾಧಿಕಾರಿಗಳು ಬಂದಾಗ ಬಹುಶಃ ಇರಬಹುದು ಅಂತ ಹೇಳಿ ತೀರ್ಮಾನ ಅದೇ ನಾವು ಗ್ರಹಿಸ್ಕೊಂಡ್ವಿ. ಆಗ ಬಂದು ಅವರು ಸುಮಾರು 6-6.5 ಗಂಟೆಗಳಲ್ಲಿ ಚಾರ್ಜ್ ತಗೊಂಡು. ಸರ್, ಇದೇ ಮೊದಲನೇ ಸರಿನಾ ಅಥವಾ ಮೊದಲು ಸೂಪರ್ ಸೀಡ್ ಆಗಿತ್ತು ಬ್ಯಾಂಕ್? ಈ ಹಿಂದೆನೂ ಸಮೇತ 2004ರಲ್ಲಿ ಇಂಥದೇ ರಾಜಕೀಯ ದುರುದ್ದೇಶದಿಂದ ಆಗಿತ್ತು. ಮತ್ತೆ ಅದೇ ಆಡಳಿತ ಮಂಡಳಿಗೆ ನ್ಯಾಯಾಲಯದ ಮುಖಾಂತರ ನ್ಯಾಯ ದೊರಕಿಸಿ ಅಧಿಕಾರ ಸಿಕ್ತು. ಸರ್, ಯಾವ ಕಾರಣಕ್ಕೆ ಸೂಪರ್ ಸೀಡ್ ಆಗಿದೆ ಅಂತ ಮಾಹಿತಿ ಇದೆ ಸರ್? ಈಗಿಂದ ಅಟ್ ಪ್ರೆಸೆಂಟ್ ಈಗಿಂದು ಯಾವುದು ಕಾರಣ ಇಲ್ಲ, ರಾಜಕೀಯ ದುರುದ್ದೇಶದಿಂದ ಆಗಿದೆ. ರಾಜಕೀಯ ದುರುದ್ದೇಶ? ಹೌದು, ಕಡಾಖಂಡಿತವಾಗಿ ಹೇಳ್ತೀನಿ, ರಾಜಕೀಯ ದುರುದ್ದೇಶದಿಂದ ಆಗಿದೆ. ಯಾಕೆ ಅಂದರೆ ಯಾವುದನ್ನೇ ಒಂದು ಸಂಸ್ಥೆಯನ್ನು ಸೂಪರ್ ಸೀಡ್ ಮಾಡಬೇಕಾದ್ರೆ ಮೊದಲ ಹಂತವಾಗಿ ನೋಟಿಸ್ ಕೊಡಬೇಕು. ನಮಗೆ ಯಾವುದೂ ನೋಟಿಸ್ ಕೊಟ್ಟಿಲ್ಲ. ಆಮೇಲೆ ಅವರು ಮಾಡಿದಂಥ ಆಪಾದನೆಗಳಲ್ಲಿ ಯಾವುದಾದ್ರೂ ಗುರುತರ ಆಪಾದನೆ ಮಾಡಿರಬೇಕು, ಇಲ್ಲ ನಮ್ಮ ಬ್ಯಾಂಕು ಅಥವಾ ಆಡಳಿತ ಮಂಡಳಿ ಲೂಟಿ ಹೊಡೆದಿರಬೇಕು, ಅಥವಾ ಕಾನೂನು ವ್ಯಾಪ್ತಿಯನ್ನು ಮೀರಿ ಸಾಲ ಕೊಟ್ಟಿರಬೇಕು, ಅಥವಾ ಕಾನೂನು ವ್ಯಾಪ್ತಿಯನ್ನು ಮೀರಿ ಅಧಿಕಾರ ದುರುಪಯೋಗ ಮಾಡ್ಕೊಂಡಿರ್ಬೇಕು, ಅಥವಾ ಆಡಳಿತ ಮಂಡಳಿಯವರು ಅಧಿಕಾರಿಗಳ ಮುಖಾಂತರ ದುರುಪಯೋಗ ಮಾಡ್ಕೊಂಡಿರ್ಬೇಕು. ತಮಗೆಲ್ಲ ಗೊತ್ತಿದೆ ಇಂಥ ನೂರಾರು ಕಾರಣಗಳಿದ್ದಾಗ ಆ ಬ್ಯಾಂಕನ್ನು ಸೂಪರ್ ಸೀಡ್ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಅಂಥ ಅವಕಾಶಗಳು ಯಾವೂ ಆಗಿಲ್ಲ. ಸರ್, ಈಗ ಎನ್ ಪಿ ಎಲ್ ಎಷ್ಟಿದೆ ಸರ್? ಬಿಲೋ 3 ಅಂದರೆ 2.98 ಸಮಥಿಂಗ್ ಬಿಲೋ 3 ಇದೆ ಸರ್. ಈಗ ನಮ್ಮ ಶಿರಾ ತಾಲೂಕಿನ ಬಗ್ಗೆ ಮಾತಾಡೋದಾದರೆ, ಶಿರಾ ತಾಲೂಕಲ್ಲಿ ಎಷ್ಟು ರೈತರಿಗೆ ಯಾವ ರೀತಿ ಬ್ಯಾಂಕ್ ಹೆಲ್ಪ್ ಮಾಡಿದೆ ಸರ್? ಶಿರಾ ತಾಲೂಕಿನ ಮಟ್ಟಕ್ಕೆ ಮಾತಾಡಬೇಕು ಅಂದರೆ ಸುಮಾರು ನಾವು ಇವತ್ತು ಇಲ್ಲಿವರೆಗೂ 42 ಕೋಟಿ ರೂಪಾಯಿನ ಬೆಳೆ ಸಾಲವಾಗಿ ಕೊಟ್ಟಿದ್ದೀವಿ. ಈ ಹಿಂದೆ ಸಾಲ ತಗೋಬೇಕಾದ್ರೆ ರೈತರಿಗೆ ಯಾವ ರೀತಿ ಇತ್ತು ಅಂದರೆ, ಅವ್ರು ಪಹಣಿ ಹಿಡ್ಕೊಂಡು ಸೆಕ್ರೆಟ್ರಿ ಹತ್ರ ಹೋಗಿ ಅವನು 1 ವಾರ 15 ದಿನಗಟ್ಟಲೆ ಓಡಾಡಿ ಆಗ ಅವನಿಗೆಲ್ಲ ಒಂದು ಸೊಸೈಟಿಗೆ 20 ಲಕ್ಷ ಕೊಡ್ತೀವಿ, 50 ಲಕ್ಷ ಕೊಡ್ತೀವಿ, ಅವನು ಲಿಮಿಟೆಡನ್ನು ಬೆನಿಫಿಷರ್ನ ಆಯ್ಕೆ ಮಾಡ್ಕೋಬೇಕಾಯಿತು. ಇವತ್ತು ನಾವು ಬ್ಯಾಂಕಿಂದನ ಪತ್ರಿಕೆಯಲ್ಲೇ ಹಾಕ್ಸ್ಬಿಟ್ಟಿದ್ದೀವಿ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಅಂದರೆ ಯಾವುದೇ ಒಂದು ಜಾತಿ ವರ್ಗಕ್ಕೆ ಸೀಮಿತ ಇಲ್ಲದೇ. ಆಮೇಲೆ ಅವನು ಸಣ್ಣ ರೈತ ಇರ್ಬೋದು, ಈವನ್ 10 ಕುಂಟೆ ಇರತಕ್ಕಂಥ ರೈತನು ಸಮೇತ ಆಯಾ ವ್ಯಾಪ್ತಿನ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲಿ ಹೋಗಿ ಅವನು ಪಾಣಿ ಕೊಟ್ಟಾಗ ಅವನಿಗೆ ಸಾಲ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದಕ್ಕೆ ಬಹುಶಃ ನಾವು ಎಲ್ಲ ಈ ಸಂಸ್ಥೆಗೆ ಬಂದಾಗ 5 ಕೋಟಿ ಇತ್ತು ಶಿರಾ ಬ್ರ್ಯಾಂಚಿಂದು. ಇವತ್ತು 44 ಕೋಟಿ ಸಾಲ ಕೊಟ್ಟಿದ್ದೀವಿ ಅಂದರೆ ಯಾವ ರೀತಿ ಪಾರದರ್ಶಕತೆ ಐತೆ ಅನ್ನೋದನ್ನು ತಿಳ್ಕೊಬೇಕು ಸರ್. ಈಗ ದೇಶದಲ್ಲಿ ಮೊದಲನೇ ಬಾರಿ ರೈತರು ಸಾಲ ಮನ್ನಾ ಮಾಡಿದ್ದ ಬ್ಯಾಂಕ್ ಅಂತ ಇದೆ, ಅದ್ರ ಬಗ್ಗೆ ಹೇಳ್ತೀರಿ ಸರ್? ಈಗ ದೇಶದಲ್ಲಿ ಅಂತ ನನಗೆ ನಂಬಿಕೆ ಇದೆ, ಆದರೂ ನಾವು ರಾಜ್ಯದ ಮಟ್ಟಕ್ಕೆ ಮಾತಾಡೋಣ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಸನ್ಮಾನ್ಯ ರಾಜಣ್ಣವರು ಆಡಳಿತ ಮಂಡಳಿಯಲ್ಲಿ ಒಂದು ಚರ್ಚೆಯನ್ನು ಮಾಡಿದ್ರು. ಇವತ್ತು ಎಷ್ಟೋ ಜನ ಹಳ್ಳಿಗಾಡಿನಲ್ಲಿ ಬಡವರು ಸಾಲ ಮಾಡಿರ್ತಾರೆ, ಅವರ ತಂದೆ ತೀರೋದಾಗ ಅವ್ರ ಮಕ್ಕಳು ಅಯ್ಯೋ ನಮ್ಮಪ್ಪ ಸಾಲ ಮಾಡಿತೀರೋದನ್ನಪ್ಪ, ಅಥವಾ ಅವನ ಹೆಂಡತಿ ನನ್ನ ಗಂಡ ಸಾಲ ಮಾಡಿತೀರೋದನ್ನಪ್ಪ ಅಂತ ಹೇಳಿ ಶೋಷಿತರಾಗ್ತಾರೆ, ಅವರು ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕಾಗಲ್ಲ ಅಂತೇಳಿ ನಾವು ಯಾವ ಸರ್ಕಾರನ ಕಾಯೋದು ಬೇಡ, ನಮಗೆ ತೊಂದರೆ ಆದರೂ ಚಿಂತೆ ಇಲ್ಲ, ನಾವೇ ಬ್ಯಾಂಕಿಂದ ಸಾಲ ಮನ್ನಾ ಮಾಡೋಣ ಅಂತೇಳಿ ಸುಮಾರು ಕಳೆದ 6 ಸಾಲಿನಿಂದ 24 ಕೋಟಿ ಇಡೀ ಜಿಲ್ಲೆನಿಗೆ ಸಾಲವನ್ನು ಮನ್ನಾ ಮಾಡಿದ್ದೀವಿ. ಒಂದು ಕೃಷಿ ಸಾಲ 1 ಲಕ್ಷದವರೆಗೆ ಮೃತ ರೈತರ ಕೃಷಿ ಸಾಲವನ್ನು ಮನ್ನಾ ಮಾಡಿದ್ದೀವಿ.
ಸರ್ ಮತ್ತೆ ಮತ್ತೆ ಪುನಃ ಸರ್ ಈಗ ನಿಮ್ಮ ಅಂಡರ್ ಇರೋ ಸಂಘಗಳಿಗೆಲ್ಲನ ಬ್ಯಾಂಕ್ ಇದಕ್ಕೆ ಎಷ್ಟು ಬ್ಯಾಂಕ್ ಅಂಡರ್ ಸಿಗಾ ತಾಲೂಕಲ್ಲಿ ಅದಕ್ಕೆಲ್ಲ ಪುನಶ್ಚೇತನ ಮಾಡಿ ಅಂದರೆ ನಮ್ಮ ತಾಲೂಕಿನಲ್ಲಿ 31 ಸೊಸೈಟಿಗಳಿದ್ದಾವೆ. ಆ 31 ಸೊಸೈಟಿಗಳು ಸಮೇತ ನಮ್ಮ ಅಂಗಸಂಸ್ಥೆಗಳು, ಅವರು ಕೆಲಸ ಮಾಡಬೇಕು, ನಮ್ಮ ಜೊತೆಲಿ ಕೈ ಜೋಡಿಸ್ಬೇಕು, ವ್ಯವಹಾರ ಮಾಡಬೇಕು, ಅವರು ನಾವು ಇಬ್ಬರು ಚೆನ್ನಾಗಿರಬೇಕು. ಎಷ್ಟು ಅಂಗಸಂಸ್ಥೆಗಳು ಪುನಶ್ಚೇತನ ಕೆಲವೊಂದೆಲ್ಲ ಪ್ರಾಬ್ಲಮ್ ಇರೋದು ಸಮಸ್ಯೆ ಅಲ್ಲ, ನನಗೆ ಶಿರಾ ತಾಲೂಕಿನಲ್ಲಿ 31 ಸುಮಾರು 24 ಒಂದು 5-6 ಸ್ವಲ್ಪ ಅವ್ರ ಶಕ್ತಿವಂತರು ಅಥವಾ ಇನ್ನೂ ಅವರ ರಿಪೇರಿ ಬಂದಿಲ್ಲ, 24 ಸಂಘಸಂಸ್ಥೆಗಳಿಗೆ ಅವಕ್ಕೆ ರಿಪೇರಿ ಮಾಡೋದಕ್ಕಿರ್ಬೋದು, ಸುಣ್ಣಾಬಣ್ಣ ಹೊಡೆಸೋದಕ್ಕಂಥದ್ದಕ್ಕಿರ್ಬೋದು, ಅಥವಾ ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕಿರ್ಬೋದು, ಅವರು ಸ್ವಂತ ವ್ಯವಹಾರವನ್ನು PDP ಮಾಡೋಕ್ಕೆ ತಿಜೋರಿ ಕೊಡಿಸ್ತಕ್ಕಂಥದ್ದು 31 ಕೊಡಿಸಿದ್ವಿ. ತಿಜೋರಿ 31 ಕೊಡಿಸಿದ್ದೀವಿ. ರಿಪೇರಿಗಳಿಗೆ ಸುಮಾರು 20-24 ಸಂಸ್ಥೆ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು 5 ಸ್ವಂತ ಬಿಲ್ಡಿಂಗ್ ನಿರ್ಮಾಣ ಮಾಡೋದಕ್ಕೆ ಸುಮಾರು 4-5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಸರ್, ಈಗ ಅಂಗಸಂಸ್ಥೆ ಅವರಿಗೆ ವರ್ಕ್ ಮಾಡ್ತಾರಲ್ಲ, ಅವರಿಗೆ ನಿಮ್ಮ ಬ್ಯಾಂಕಿಂದ ಏನು ಸಹಾಯ ಮಾಡ್ತಾ? ಸರ್, ನಮ್ಮ ಬ್ಯಾಂಕಿನ ಅಂದರೆ ಹಿಂದೆ ವೈದ್ಯನಾಥನ್ ವರದಿ ಬರೋದಕ್ಕಿಂತ ಹಿಂದೆ ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಅದೆಲ್ಲ ನಮ್ಮಲ್ಲಿ ಇತ್ತು, CCC ಇತ್ತು. CCC ತೆಗೆದ್ಮೇಲೆ ಇವತ್ತು ಬೋರ್ಡ್ನಲ್ಲಿ ಅವ್ರ ಕಾರ್ಯದರ್ಶಿಗಳು ಅವರೇ ಸುಪ್ರೀಮ್, ಅವ್ರ ಸಂಬಳವನ್ನು ಅವರೇ ನಿಗದಿ ಮಾಡ್ಕೋಬೇಕು. ಮುಂಚೆ ನಾವು ಕಾಲಕಾಲಕ್ಕೆ ಅವ್ರಿಗೆ 5,000 ಇದ್ದಾಗ 8 ಇದ್ದಾಗ 10-12 ಆ ವ್ಯಾಪ್ತಿ ಮೇಲೆ ಮಾಡ್ತಿದ್ವಿ. ಈಗ ಆ ಸಂಸ್ಥೆರೇ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ನಾವು ತಲೆ ತೋರಿಸೋದಕ್ಕೆ ಬರಲ್ಲ. ಬಟ್ ಆದಾಗ್ಯೂ ಸಮೇತ ಎಲ್ಲೋ ನಮ್ಮ ಫ್ಯಾಕ್ಸ್ ಸೆಕ್ರೆಟರಿಗಳು ಅವರು ವಯೋನಿವೃತ್ತಿ ಆದಂಥ ಸಂದರ್ಭದಲ್ಲಿ ಬಹುಶಃ ಅವ್ರಿಗೆ ಏನೋ ಆ ತಕ್ಷಣಕ್ಕೆ ಜೀವನ ಮಾಡೋದಕ್ಕಾಗಲಿ ಅಥವಾ ಒಂದು ಸ್ವಲ್ಪ ದಿವಸ ಅವ್ರ ಜೀವನವನ್ನು ಈಗ ಮೊದಲಂತ ಅವ್ರಿಗೆ ಸಂಬಳ ಬರ್ತಿತ್ತು, ಈಗೇನು ಬರೋದಲ್ಲ. ಹಾಗಾಗಿ ಸ್ವಲ್ಪ ಅವ್ರ ಆರ್ಥಿಕವಾಗಿ ಸದೃಢರಾಗಲಿ ಅಂತೇಳಿ ನಮ್ಮ ಬ್ಯಾಂಕಿನಿಂದ, ಅದೇನು ಯಾವುದೇ ಸರ್ಕಾರದ ದುಡ್ಡಲ್ಲ, ಯಾವುದೇ ಅಪೆಕ್ಸ್ ಬ್ಯಾಂಕ್ ದುಡ್ಡಲ್ಲ, ಇನ್ನೊಂದಲ್ಲ, ನಾವು ವ್ಯವಹಾರ ಮಾಡಿ ಬಂದಂಥ ಅಲ್ಪ ಸ್ವಲ್ಪ ಲಾಭದಲ್ಲಿ 1 ಲಕ್ಷ ರೂಪಾಯಿವರೆಗೆ ಅವರಿಗೆ ನಿವೃತ್ತಿ ಆದ ತಕ್ಷಣ 1 ವಾರದೊಳಗೆ ಅವ್ರ ಖಾತೆಗೆ ಜಮಾ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಏನು ಸಂಘ ಸೊಸೈಟಿಗಳಲ್ಲಿ ಏನು ಷೇರುದಾರರಿದ್ದಾರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸವನ್ನು ಇನ್ನೂ ಹೆಚ್ಚಿನ ರೀತಿ ಮಾಡಿ ಅವರು ಸಮಾಜದ ಮುಖ್ಯವಾಹಿನಿ ಬರಲಿ ಅಂತೇಳಿ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ತಗೊಂಡು ನಮ್ಮ ಜಿಲ್ಲಾ ಬ್ಯಾಂಕಿನಲ್ಲಿ ಅವ್ರನ್ನ ಗೌರವಿಸ್ತಿದ್ವಿ. ಅದಾದಮೇಲೆ ಏನು ಮಾಡಿವಿ, 2 ವರ್ಷ ಆದಮೇಲೆ ಅದನ್ನು ಸ್ವಲ್ಪ ಸರಳೀಕರಣಗೊಳಿಸಿ ಅವ್ರು ಇಲ್ಲಿಂದ ತುಮಕೂರಿ ಬರ್ತಕ್ಕಂಥದ್ದು ಕಷ್ಟ ಆಗ್ತದೆ ಅಂತೇಳಿ ಆಯಾ ಸೊಸೈಟಿ ವ್ಯಾಪ್ತಿನಲ್ಲೇ ಸಮೇತ ಆ ಎಂದು ಅವ್ರಿಗೆ ಜನರಲ್ ಬಾಡಿ ಆಗ್ತಕ್ಕಂಥ ದಿನಾಂಕಗಳಲ್ಲಿ ಅಲ್ಲೇ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಾರೆ. ಸರ್, ಲಾಸ್ಟ್ ಟೈಮ್ 2004 ಸೂಪರ್ ಸೀಡ್ ಆಗಿತ್ತಲ್ಲ, ಅದು ಬಕೆಟ್ ಆಗೋಕ್ಕೆ ಎಷ್ಟು ಟೈಮ್ ತಗೊಂತು ಸರ್? ಒಂದು 15 ಆಗಿತ್ತು. 15 ಅದಕ್ಕೆ ರೀಸನ್ಸ್ ಸರ್? ರೀಸನ್ನು ಸುಮ್ಮನೆ ಯಾವುದೋ ಹಿಂಗೆ ಈಗ ನಾವು ಕಂಪ್ಯೂಟರ್ಗಳು ಅವನ್ನೆಲ್ಲ ಖರೀದಿ ಮಾಡಿರ್ತೀವಿ. ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಏನೋ ಒಂದು ಮೂಗರ್ಜಿ, ಏನೋ ಭಾಳ ದೊಡ್ಡ ಗೋಲ್ ಮಾಲ್ ಆಗಿದೆ ಅಂದರೆ ಇದಕ್ಕಿಂತ ಏನು ಮಾರ್ಕೆಟ್ ವ್ಯಾಲ್ಯೂಗಿಂತ ಹೈ ವ್ಯಾಲ್ಯೂ ಕೊಟ್ಟು ತಗೊಂಡಿದ್ದಾರೆ ಅಂತೇಳಿ ಅದನ್ನು ಎನ್ಕ್ವೈರಿ ಮಾಡಿದರು. ಅದರಲ್ಲಿ ಏನು ಎನ್ಕ್ವೈರಿನಲ್ಲಿ ಏನು ಉರುಳಿಲ್ಲ ಅಂತ ಸಾಬೀತಾಯಿತು. ಆದ್ದರಿಂದ ನಮ್ಮನ್ನು ಆ ಕೇಸನ್ನು ವಜಾಗೊಳಿಸಿ ಅಧಿಕಾರ ಕೊಟ್ಟರು. ಟೋಟಲ್ ತುಮಕೂರು ಜಿಲ್ಲೆಯಲ್ಲಿ DCC ಬ್ಯಾಂಕ್ ಎಷ್ಟು ನೌಕರರು ಕೆಲಸ ಮಾಡ್ತಾ ಇದ್ದಾರೆ? ನಮ್ಮ ಜಿಲ್ಲೆಯಲ್ಲಿ 267 ಜನ ಕೆಲಸ ಮಾಡ್ತಾರೆ. ಸರ್, ಈಗ ನಿಮಗೆ ಎಷ್ಟು ದಿನದೊಳಗೆ ವೇಕೆಟ್ ಆಗ್ಬಿಟ್ಟು ಮತ್ತೆ ಸೂಪರ್ ಸೀಡ್ ವೇಕೆಟ್ ಆಗ್ಬೋದು ಅಂತ ನಿಮ್ಗೆ ಸಿಕ್ಕಿ? ಇದಕ್ಕೆ ಏನಾದ್ರು ಕಾನೂನು ಮೊರೆ ಹೋಗಿದ್ದೀರಾ? ಕಾನೂನು ಮೊರೆ ಹೋಗ್ತೀವಿ. ಓಕೆ, ನಾವೇನು ತಪ್ಪು ಮಾಡಿಲ್ಲವಲ್ಲ, ಹೋಗಿದ್ದೀವಿ. ಬಹುಶಃ ಅದೆಲ್ಲ ಫೈಲ್ ಮಾಡೋಕ್ಕೆ 1-2 ದಿವಸ ಆಗುತ್ತೆ. ಇವತ್ತು ನಾಳೆ ಫೈಲ್ ಮಾಡ್ತೀವಿ. ನಾವೇನು ತಪ್ಪು ಮಾಡಿಲ್ವಲ್ಲ, ಅದಕ್ಕೆ ಹೋಗ್ತೀವಿ. ಲಾಸ್ಟ್ ಟೈಮ್ 15 ತೊಗೊಂಡಿತ್ತು, ಈ ಸರಿ ವೇಕೆಟ್ ಆಗೋಕ್ಕೆ ಎಷ್ಟು ದಿನ ತಗೋಬೋದು? ನನ್ನ ಪ್ರಕಾರ ಒಂದು 5 ಆಗ್ಬೋದು, ಅದಕ್ಕಿಂತ ಕಡಿಮೆ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ TV. ಇದು ಜನಪರ ಧ್ವನಿ.